ಇನ್ನೊಬ್ಳು ನನ್ನ ಮಗಳು ಪುಣ್ಯಕೋಟಿ ಅಂತ ಅವಳು ಹೈದರಾಬಾದ್ ಅಲ್ಲಿ ಇದ್ದಾಳೆ ನೀವು ನನ್ನ ಕಥೆಗಳನ್ನು ಓದಿದ್ರೆ ಅವರಿಬ್ಬರು ಪರಿಚಯ ಆಗಿರುತ್ತೆ ಕಾರಣ ಹಲವಾರು ರೀತಿಯಲ್ಲಿ ಇವರಿಬ್ಬರು ಕೂಡ ನಮಗೆ ನನ್ನ ಕಥೆಗಳಿಗೆ ಪೂರಕವಾಗಿ ಏನೋ ಹಲವಾರು ವಿಷಯಗಳನ್ನು ಕೊಟ್ಟ ಅಥವಾ ನನ್ನ ಬಗ್ಗೆ ಚರ್ಚೆ ಮಾಡಿ ನನ್ನಲ್ಲಿರ್ತಕ್ಕಂಥ ಹುಳುಕುಗಳನ್ನು ಒಂದು ಪಾತಾಳ ಗರಡಿ ಹಾಕಿ ಹೊರಗೆ ತೆಗೆದು ಕಿತ್ತಾಡಿ ಎಷ್ಟೋ ಸಲ ಊಟ ಮಾಡೋದು ಕೂಡ ಬಿಟ್ಟು ಅವತ್ತಿನ ದಿವಸ ರಾತ್ರಿ ನನ್ನ ಕತೆ ಬೆಳೆಯೋದಕ್ಕೆ ಸಹಾಯ ಮಾಡಿದವರಿಬ್ಬರು ಕೂಡ ನಮಗೆ ಅದಲ್ಲದೆ ನನ್ನ ಸ್ನೇಹಿತರು ಬೇಕಾದ ಜನ ಇದ್ದಾರೆ ಇನ್ನು ಇನ್ನೊಬ್ಬರು ನಾನು ನೆನೆಯಬೇಕಾಗಿರೋದು ಅಂದರೆ ನಾಗೇಶ್ ಹೆಗ್ಡೆಯವರು ನಾನು ನನ್ನ ಕನಕ ಮುಸುಕು ಕಥೆಯನ್ನ ಬರೆದು ಸುಮಾರು ಒಂದೂವರೆ ವರ್ಷ ಕಾಲ ನನ್ನ ಬಳಿನೇ ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಅದನ್ನು ಪಬ್ಲಿಷ್ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಭರವಸೆ ನನಗಿರಲಿಲ್ಲ ಏನೋ ಬರೆದಿದ್ದೀನಿ ಅಂತ ಮತ್ತೆ ನಾನು ಇಟ್ಕೊಂಡಿದ್ದೆ ಆದರೆ ಅದನ್ನು ನನ್ನ ಸ್ನೇಹಿತ ಒಬ್ಬರು ಮೋಹನ್ ಅಂತ ನಾಗೇಶ್ ಹೆಗ್ಡೆಯವರು ಕೊಟ್ಟ ಮೇಲೆ ಮೂರೇ ದಿವಸಕ್ಕೆ ಅವರಿಂದ ನನಗೆ ಫೋನ್ ಬಂತು ಒಂದೂವರೆ ವರ್ಷ ನಾನು ಪಬ್ಲಿಷ್ ಮಾಡಿರಲಿಲ್ಲ ಅಂತ ದಯವಿಟ್ಟು ತಿಳ್ಕೊಳ್ಳಿ ಯಾಕಂದ್ರೆ ನನ್ನ ಧೈರ್ಯ ಇರಲಿಲ್ಲ ಅದು ಯಾರಾದರೂ ಪಬ್ಲಿಷ್ ಮಾಡ್ಬೋದು ಅಂತ ಆದರೆ ಮೂರೇ ದಿವಸಕ್ಕೆ ನಾಗೇಶ್ ಹೆಗ್ಡೆಯವರು ಫೋನ್ ಮಾಡಿದರು ಫೋನ್ನಲ್ಲಿ ನಾನು ನಾಗೇಶ್ ಹೆಗ್ಡೆ ಸುಧಾ ಎಡಿಟರು ನಿಮ್ಮ ಕನಕ ಮುಸುಕು ಓದೆ ಭಾಳ ಚೆನ್ನಾಗಿದೆ ಅಂದರು ಆಮೇಲೆ ಮುಂದೆ ಏನೇಳಿದ್ರು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಅವಳು ಚೆನ್ನಾಗಿದೆ ಅಂತ ಹೇಳಿದ್ರು ನಾಗೇಶ್ ಹೆಗ್ಡೆ ಅಷ್ಟೇ ನನಗೆ ಜ್ಞಾಪಕ ಇರೋದು ನನಗೆ ಯಾವುದೋ ಸಿಂಹಾಸನದ ಮೇಲೆ ಕುಳ್ಳಿಸಿದ ಸಂತೋಷ ಆಗುತ್ತೆ ಯಾಕಂದರೆ ನನ್ನ ಮೊದಲನೇ ಪಬ್ಲಿಕೇಶನ್ ಅದು ನನಗೆ ಕವಿಗಳು ಅಂತಂದರೆ ಅಂತ ಗೌರವ ಇತ್ತು ನನ್ನ ಕಥೆನೂ ಕೂಡ ಅಥವಾ ನನ್ನ ಕಾದಂಬರಿ ಕೂಡ ಅವತ್ತು ಪಬ್ಲಿಷ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೂಡಿದ ತಕ್ಷಣ ನನ್ನ ಎಲ್ಲ ಮರ್ತೋಗ್ಬಿಡೋದು ನೆಕ್ಸ್ಟ್ ನಾಗೇಶ್ ಹೆಗ್ಡೆ ಏನು ಹೇಳಿದ್ರೆ ಗೊತ್ತಿಲ್ಲ ಆದರೆ ಕೊನೆಗೆ ಅವ್ರ ಒಂದು ವಿಷಯ ಹೇಳಿದರು ನಾನು ಈ ಕನಕ ಪುಸ್ತಕವನ್ನು ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆ ನಿಮ್ದು ಏನಾದರೂ ಸಣ್ಣ ಕತೆ ಇದ್ರೆ ಕೊಡಿ ನನಗೆ ಅಂದರು ನನ್ನ ಅದೃಷ್ಟವಶ ನನಗೆ ಕನಕ ಮುಸುಕು ಮೇಲೆ ಭರವಸೆ ಎಲ್ಲಿಯಾದರೂ ಕೊಡೋದ್ರೆ ಶಾಲಭಂಜಿಕೆಯನ್ನು ಬರೀತಾ ಇದ್ದೆ ಅಂದರೆ ಒಳಗೆ ನನಗೆ ಎಲ್ಲೋ ಧೈರ್ಯ ಇತ್ತು ಅಂತ ಕಾಣುತ್ತೆ ಓ ಇದು ಪಬ್ಲಿಷ್ ಆಗುತ್ತೆ ಅಂತ ಸೊ ಅದನ್ನು ಕಳಿಸ್ದೆ ಅದು ಪಬ್ಲಿಷ್ ಮಾಡಿದರು ನಾನು ಯಾಕೆ ನಾಗೇಶ್ ಹೆಗ್ಡೆಯವರನ್ನ ಇಲ್ಲಿ ನೆನೆಸ್ಕೋಬೇಕು ಅಂತಂದರೆ ಅವರು ಕೇವಲ ನನ್ನ ಕತೆನ ಒಪ್ಕೊಂಡ್ಬಿಟ್ರು ಅನ್ನೋ ಒಂದು ಉದ್ದೇಶಕ್ಕಲ್ಲ ಮತ್ತೊಂದು ವಿಷಯ ಹೇಳ್ತೀನಿ ಈ ಕತೆ ಕನಕ ಮುಸುಕನ್ನ ನಾನು ಬರೆದು ಒಂದು ವರ್ಷ ಇಟ್ಕೊಂಡಿರ್ಬೇಕಾದ್ರೆ ಹಲವಾರು ಜನಕ್ಕೆ ತೋರಿಸಿದ್ದೆ ಅದನ್ನು ನಾನು ನಿಮ್ಗೆ ಗೊತ್ತಿರ್ಬೋದು ನನ್ನ ಕಥೆಗಳಲ್ಲಿ ಕೆಲವು ಉಲ್ಲೇಖಗಳು ಬರ್ತವೆ ಕೆಲವು ಚಿತ್ರಗಳು ಬರ್ತವೆ ಇನ್ಯಾವುದೋ ಒಂದು ರೆಫರೆನ್ಸ್ಗಳು ಬರ್ತವೆ ಅಥವಾ ಕೆಲವು ಕೋಟ್ಸ್ ಬರ್ತವೆ ಇದು ಒಂದು ರೀತಿಯ ನನಗೆ ವಿಜ್ಞಾನದಿಂದ ಅಂಟಿಕೊಂಡಿರುವ ಜಾಡ್ಯ ಅಂತ ನನಗನ್ಸುತ್ತೆ ನಮ್ಮ ವಿಜ್ಞಾನದಲ್ಲಿ ನಾವೆಲ್ಲ ಒಂಥರ ಫೈನಾನ್ಸ್ ಆಫೀಸರ್ಸ್ ಇದ್ದಂಗೆ ಎಲ್ಲರೂ ಸಸ್ಪೆಕ್ಟ್ ಮಾಡೋದು ನಾವೆಲ್ಲ ಬಿಲ್ ಕೊಟ್ಟಾಗ ಫೈನಾನ್ಸ್ ಆಫೀಸರ್ಸ್ ಗೊತ್ತಲ್ಲ ಸಸ್ಪಿಷನ್ ಇಸ್ ದೇರ್ ಫಸ್ಟ್ ಪ್ರಿನ್ಸಿಪಲ್ ಆ ಸಸ್ಪಿಷನ್ ಏನು ಬೇಕು ಎಲ್ಲ ಸಸ್ಪೆಕ್ಟ್ ಮಾಡಿ ನಮ್ಗೆ ಎವಿಡೆನ್ಸ್ ಕೇಳ್ತಾರೆ ಇದು ಖರ್ಚು ಮಾಡೋದಕ್ಕೆ ಏನೋ ಆಧಾರ ಕೊಡು ಇಲ್ಲಿ ಖರ್ಚು ಮಾಡಿದ್ದೀನಿ ಅಂತ ಸಿಗ್ನೇಚರ್ ಮಾಡೋದು ವಿಜ್ಞಾನಿಗಳು ಒಂದು ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ಸ್ ಇದ್ದಂಗೆ ನಾವು ಯಾವುದು ಕೂಡ ನೇರವಾಗಿ ಒಪ್ಕೊಳ್ಳಲ್ಲ ಅದು ನನ್ನ ತಲೆಯಲ್ಲಿ ಹುಳುಕ ಕಾಡ್ತಾ ಇದ್ದಕ್ಕೋಸ್ಕರ ನಾನು ಕನಕ ಮುಸುಕು ಬರೀಬೇಕಾದ್ರೆ ಏನನ್ನೇ ಹೇಳಬೇಕಾದ್ರೂ ಓದಗೂ ಇದಕ್ಕೆ ಎವಿಡೆನ್ಸ್ ಕೇಳ್ತಾನಲ್ಲ ಆಧಾರ ಕೇಳ್ತಾನಲ್ಲ ಪುರಾವೆ ಕೇಳ್ತಾನಲ್ಲ ಒಂದು ಹುಡುಕು ನನ್ನಲ್ಲಿ ಇದರಿಂದ ಆ ಎವಿಡೆನ್ಸ್ನ ಕೊಟ್ಕೊಂಡು ಆಕಾರಗಳು ಕೊಡ್ತಾವೆ ಆ ಆಕಾರಗಳು ನಾನು ಕೊಟ್ಟಾಗ ಕುವೆಂಪು ಅವರ ಇಡೀ ಸಂಪುಟವನ್ನು ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಒಬ್ರು ಯಾರೋ ದೊಡ್ಡ ಮನುಷ್ಯರು ಅಂತ ಹೇಳಿ ನಾನು ಕೊಟ್ಟಿದ್ದೆ ಅವನು ಬಂದು ಇಲ್ಲ ಕತೆ ಹಿಂಗೆಲ್ಲ ಬರೆಯೋದು ಕನ್ನಡದಲ್ಲಿ ನಿಮ್ಗೆ ಗೊತ್ತಿಲ್ಲ ಇದೆಲ್ಲ ಕಿತ್ತಾಕ್ಬಿಡಿ ಅಂತಲ್ಲ ನಾವು ಯಾರು ಕತೆ ಮತ್ತೆ ಇಡೋಕ್ಕಾಗಲ್ಲ ಅಂತ ಅವ್ರ ಅಭಿಪ್ರಾಯಕ್ಕೆ ನನಗೆ ಗೌರವ ಇಲ್ಲ ಅಂತಲ್ಲ ಆದರೆ ಅದು ಒಂದು ವಿಷಯ ನನಗೆ ಏನೋ ನನ್ನ ಸೈಕಾಲಜಿ ಮೇಲೆ ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿತು ಹಾಗಾಗಿ ನಾನು ಆ ಕತೆನ ಯಾರ ಹತ್ರನೂ ತೊಗೊಂಡು ಹೋಗಲಿಲ್ಲ ಆದರೆ ನನ್ನ ಅದೃಷ್ಟವಶಾತ್ ನನ್ನ ಸುತ್ತಮುತ್ತ ಇದ್ದ ಕೆಲವು ಗೆಳೆಯರು ನನಗೆ ಬೆನ್ತಟ್ಟಿದ್ರು ಇಲ್ಲ ಚೆನ್ನಾಗಿದೆ ಕತೆ ಅಂತ ಆದರೆ ಇನ್ನು ಕೆಲವರು ಹೇಳಿದರು ನನಗೆ ನಮ್ಮ ಫ್ರೆಂಡ್ಸೇನೆ ನನಗೆ ಪ್ರೋತ್ಸಾಹ ಕೊಟ್ಟವರನ್ನೇ ಕೆಲವರು ಹೇಳಿದರು ಒಂದು ಸ್ವಲ್ಪ ಸೆಕ್ಸ್ ಹಾಕಬೇಕು ಯಾವುದೇ ಸೆಲ್ ಕಾದಂಬರಿ ಸೆಲ್ ಹಾಕಬೇಕಾದ್ರೆ ಒಂದು ಎರಡು ಮೂರು ಸೀನ್ ತಾನೇ ಅಲ್ಲಿ ಇಲ್ಲಿ ಅಂತ ಆದರೆ ಯಾವುದನ್ನೇ ನಾವು ಕಾದಂಬರಿಗೆ ತುರುಕೋಸ್ಕೋಸ್ಕರ ಮಾಡಬಾರ್ದಲ್ಲ ಅಂತ ನನ್ನ ಉದ್ದೇಶ ಕಾದಂಬರಿಗೆ ಏನು ಬೇಕು ಅದನ್ನು ಹಾಕೋದು ಬಿಟ್ಟು ಯಾರೋ ಹೇಳಿದ್ರು ಅಂತ ಯಾವುದು ಹಾಕಬಾರ್ದು ಅಂತ ಅದೇ ರೀತಿ ಒಂದು ಸ್ವಲ್ಪ ಹಿಂಸೆ ಹಾಕಿ ಸ್ವಲ್ಪ ಚೇಸಿಂಗ್ ಹಾಕಿ ಅಂತೆಲ್ಲ ಹೇಳಿದ್ರು ಯಾವುದನ್ನು ಕೂಡ ನನಗೆ ಒಪ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಇದೆಲ್ಲವನ್ನು ಅಂದರೆ ಈ ರೀತಿ ಆಕರಗಳನ್ನು ಚಿತ್ರಗಳನ್ನು ರೆಫರೆನ್ಸ್ಗಳನ್ನು ಇದ್ದಿದ್ದನ್ನು ಕೂಡ ನಾಗೇಶ್ ಹೆಗ್ಡೆ ಒಪ್ಕೊಂಡಿದ್ದಕ್ಕೆ ನನಗೆ ಇವತ್ತು ಅವರ ಮೇಲೆ ಬಹಳ ಗೌರವ ಯಾಕಂದರೆ ಒಂದು ರೀತಿಯಲ್ಲಿ ನಾನು ಅದನ್ನ ಪ್ರಯೋಗ ಮಾಡಿರ್ಬೋದು ಆ ಪ್ರಯೋಗವನ್ನು ಮೆಚ್ಚಿಕೊಂಡಿದ್ದಾರಲ್ಲ ಅದಕ್ಕೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗುತ್ತೆ ಇವತ್ತಿನ ದಿವಸ ನಾನು ಇಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನಾಗೇಶ್ ಹೆಗ್ಡೆ ಕಾರಣ ನನ್ನ ಪರವಾಗಿ ದಯವಿಟ್ಟು ತಾವೆಲ್ಲರೂ ಅವರು ಚಪ್ಪಾಳೆ ಹೊಡಿಬೇಕು ಅವರು ಅವತ್ತು ನನ್ನ ಕತೆ ಒಪ್ಕೊಳ್ಳದೇ ಇದ್ದರೆ ಇವತ್ತಿನ ದಿವಸ ನಾನು ಇಲ್ಲಿ ಬರ್ತಾ ಇರಲಿಲ್ಲ ಆದ ಕಾರಣಕ್ಕೋಸ್ಕರ ನಾಗೇಶ್ ಹೆಗ್ಡೆಗೆ ನನ್ನ ಜೀವನ ಪೂರ್ತಿ ನಾನು ಋಣಿಯಾಗಿರ್ತೀನಿ ಅಂತ ಅನ್ಕೋತೀನಿ ಮಿಕ್ಕ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ನೀವೇನಾದರೂ ಇದ್ರೆ ಕೇಳಿ ಆಗಿ ನಾನು ನಂದು ನಂಜಾದ ಮಧು ಅಂತ ಒಂದು ಕತೆ ಇದೆ ಅದು ಬಹಳ ಪ್ರಸಿದ್ಧಿ ಆಗಿರ್ಲಿಕ್ಕಿಲ್ಲ ಅದು ಸುಧಾದಲ್ಲಿ ಬಂದಿತ್ತು ಈ ಸುಧಾದಲ್ಲಿ ನಾನೊಂದು ಗಮನಿಸಿದ್ದೀನಿ ಈ ಯುಗಾದಿ ಪತ್ರಿಕೆಯಲ್ಲಿ ಬಂದರೆ ಸಾಮಾನ್ಯವಾಗಿ ಯಾರೂ ಓದಲ್ಲ ಅದನ್ನು
ಅದೇ ಸಾಮಾನ್ಯವಾಗಿ ನೇರವಾಗಿ ಸುಧಾರಣೆ ಬಂದರೆ ಚೆನ್ನಾಗಿ ಓದ್ತಾರೆ. ನಂಜಾದ ಮಧ್ಯದಲ್ಲಿ ನಾನು ಕಪಿಲಿಪಿ ಸಾರದ ಒಂದು ಚಿತ್ರಣ ತಂದಿದ್ದೇನೆ. ಯಾರೋ ಒಬ್ಬ ವಿಜ್ಞಾನಿ, ಫಾರಿನ್ ವಿಜ್ಞಾನಿ ಇಂಡಿಯಾಗೆ ಬರ್ತಾನೆ. ಅವನು ಒಂದು ವಿಶಿಷ್ಟವಾದ ಗಿಡವನ್ನು ನೋಡಿ ಅದರಲ್ಲಿ ಇರ್ತಕ್ಕಂಥ ವೈರಸ್ನ ಕ್ಯೂರ್ ಮಾಡೋ ಗುಣವನ್ನು ತಗೊಂಡೋಗಿ ಮಾರ್ಕ್ ಹೊಂದಾನೆ. ಆ ಗುಣವನ್ನು ಇಬ್ಬರು ಭಾರತದ ವಿಜ್ಞಾನಿಗಳೇ ಕಂಡಿಟ್ಟಿರ್ತಾರೆ, ಅವನ ಹೆಣ್ಣು ಮಕ್ಕಳು ವಿಜ್ಞಾನಿಗಳು. ಆದರೆ ಅವ್ರಿಗೆ ಮೋಸ ಮಾಡೋದನ್ನು ಮಾರ್ಕೊಂಡಿರ್ತಾನೆ ಅವನನ್ನು. ಆದರೆ ಯಾವ ಕಂಪ್ನಿ ಮಾರ್ಕೊಂತಾನೋ ಅವರು ಅವನು ಮೋಸ ಮಾಡ್ತಾರೆ. ಆವಾಗ ಅವನಿಗೆ ತನಗೆ ಬಹಳ ನೋವಾಗುತ್ತೆ. ಆ ವಿಜ್ಞಾನಿಗೆ ಎಷ್ಟು ನೋವಾಗುತ್ತೆ ಅಂತಂದರೆ ಅವನು ತನ್ನ ತಾನು ಸಂಶೋಧನೆ ಮಾಡ್ತಾ ಇದ್ದ ಆ ಜೇನುನೊಣಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ಸತ್ತೋಗ್ಬಿಡ್ತಾನೆ. ಅದೇ ಆ ನಂಜೆ ಆಗೋದು, ಆ ಮಧು ಏನೋ ಜೇನುನೊಣ ಮಧು ಅವನಿಗೆ ನಂಜೆ ಆಗುತ್ತೆ. ಅದಕ್ಕೆ ಒಂದು ಕತೆ ಬರೆದಿದ್ದೆ. ನನ್ನ ಸ್ನೇಹಿತರಲ್ಲಿ ಅದನ್ನ ಓದೋರು ನೋಡಿ ಇದರಲ್ಲಿ ಎಷ್ಟೊಂದು ವಿಜ್ಞಾನ ಇದೆ, ಇದನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕಾದ್ರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮಾತ್ರ ಚೆನ್ನ. ಎಲ್ಲೋ ಒಂದು ಸೂಕ್ಷ್ಮ ಸ್ವರ್ಣ ಒಂದು ಹೇಳಿ ಹೇಳಿ ಹೇಳಿದೆ ಅಷ್ಟೇ ಇಲ್ಲಿ. ಇದನ್ನು ವಿಶಾಲವಾಗಿ ಬರೆದ್ರೆ ಬಹುಶಃ ಇದು ಬಹಳ ಮೆಚ್ಚುಗೆ ಆಗುತ್ತೆ ಅಂತ ಅವ್ರು ಹೇಳಿದಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ. ಆವಾಗ ನನಗೊಂದು ವಸ್ತು ಬೇಕಾಗಿತ್ತು. ಏನು ವಸ್ತು? ಒಂದು ಬಹಳ ಮಹತ್ತರವಾದ ಒಂದು ಗಿಡ, ಮಹತ್ತರವಾದ ಒಂದು ಔಷಧೀಯ ಗುಣ ಇರ್ತಕ್ಕಂಥ ಒಂದು ಗಿಡ, ಅದನ್ನು ಚೇಂಜ್ ಮಾಡ್ಕೊಂಡು ಹೋಗುವಂಥ ಒಂದು ಕಥೆಯ ವಾತಾವರಣ. ಆ ವಾತಾವರಣದಲ್ಲಿ ನಾನು ಔಷಧೀಯ ಗುಣಗಳು ಅಥವಾ ರಾಮಾಯಣ ಇದೆಲ್ಲವನ್ನು ತರಬೇಕು ಅಂತ ಯೋಚನೆ ಮಾಡಿದಾಗ ಸಂಜೀವಿನಿ ಓಡುತ್ತೆ. ಸೊ ಆ ಸಂಜೀವಿನಿ ಸುತ್ತ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೆ. ಅದೇ ವೇಳೆಗೆ ಕರೆಕ್ಟಾಗಿ ಸಾಕಷ್ಟು ಬೇರೆ ಕೆಲವು ಆಕೃತಿಗಳು ಕೂಡ ಸಹಾಯ ಮಾಡ್ತು. ಅಂಡಮಾನ್ ಅನ್ನೋದಕ್ಕೆ ಹನುಮಾನ್ ಅಲ್ಲಿ ಹೋಗಿದ್ದ ಅಂತ, ಅದೇ ರೀತಿ ಅದೇ ರೀತಿ ನಮ್ಮ ಕೋಮಾಗ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು, ಶ್ರೀರಾಮ ರಾವಣನ ಮೇಲೆ ಇದ್ದಕ್ಕೆ ಹೋದಾಗ ಲಕ್ಷ್ಮಣನಿಗೆ ಗಾಯ ಆಗಿ ಅವನು ಮೂರ್ಛೆ ಹೋಗಿರ್ತಾನೆ. ಮೂರ್ಛೆ ಹೋದ ಮೇಲೆ ಆಂಜನೇಯ ಬಂದು ಆ ಸಂಜೀವಿನಿ ತಗೊಂಡೋಗ್ತಾನೆ. ತಗೊಂಡು ಹೋದ ಮಾರನೇ ದಿವಸನ ಲಕ್ಷ್ಮಣ ಯುದ್ಧ ಮಾಡ್ತಿರ್ತಾನೆ. ಯಾವುದೇ ಇಲ್ಲಿ ಮೂರ್ಛೆ ಅಂದ್ರೆ ಏನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ ಮುಂಚೆ ಹೋದರೆ ಒಂದಷ್ಟು ಬಿಸಿನೀರೋ ಒಂದು ಮೆಣಸಿನಕಾಯಿ ಕುಡಿಯೋನೋ ಮೂಗು ಚೆಲ್ಲಿದ್ರೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಆದರೆ ಲಕ್ಷ್ಮಣನಿಗೆ ಅಂಥ ಸುಲಭವಾದ ಏನೋ ಕ್ರಿಯೆಯಲ್ಲಿ ಎಚ್ಚರ ಆಗ್ತಿರಲಿಲ್ಲ. ಒಂದು ಸ್ಪೆಷಲ್ ಔಷಧಿ ಬೇಕಾಗಿತ್ತು. ಆ ಜೊತೆಗೆ ಆ ಔಷಧಿ ಕೊಟ್ಟ ತಕ್ಷಣ ಅವನು ಎದ್ದು ನಿಂತ್ಕೊತಾನೆ. ನೆಕ್ಸ್ಟ್ ಏನು ಯುದ್ಧ ಮಾಡಿರ್ತಾನೆ ಲಕ್ಷ್ಮಣ. ಇದು ಯಾವ ರೀತಿಯ ಕಾಯಿಲೆ ಇರ್ಬೋದು? ಇದು ಮೂರ್ಛೆ ಅಲ್ಲ, ಬಹುಶಃ ಇದು ಕೋಮ ಇರ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅದಕ್ಕೆ ನಾನು ಆರ್ಗ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಕನಕ ಸಾರಿ ಕಪಿಲಿಪಿ ಸಾರದಲ್ಲಿ. ನಿಮ್ಗೆ ಗೊತ್ತಿರಬೇಕು ಈ ಕೋಮಾಗೋದವರು ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿ ಇರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಹುಡುಗಿ ಅವಳ 18ನೇ ವರ್ಷದಲ್ಲಿ ಅವಳು ಕೋಮಾಗ ಹೋಗ್ತಾರೆ. 22 ವರ್ಷ ಕೋಮಾದಲ್ಲಿರ್ತಾರೆ. 22 ವರ್ಷ ಆದಮೇಲೆ ಅಂದರೆ ಸುಮಾರು 40ನೇ ವರ್ಷದಲ್ಲಿ ಅವರ ತಾಯಿ ಆಚೆ ಹೋಗ್ತಿರ್ಬೇಕಾದ್ರೆ ಮಾಮ್ ಅಂತ ಕರೀತಾಳಂತೆ, ಅಮ್ಮ ಅಂತ ಕರೀತಾಳಂತೆ. ಅವ್ರ ತಾಯಿಗೆ 22 ವರ್ಷ ಆದಮೇಲೆ ಅಮ್ಮ ಅನ್ನೋ ಪದ ಕಿವಿ ಮೇಲೆ ಬೀಳ್ತಾ ಇದೆ. ತಿರುಗಿ ನೋಡ್ತಾಳೆ, 22 ವರ್ಷ ಒಳ್ಳೆ ತರಕಾರಿ ಥರ ಮಲ್ಕೊಂಡಿದ್ದ ಮಗಳು ತಕ್ಷಣ ಕಣ್ಣು ಬಿಟ್ಟು ಅಮ್ಮನ ಕರೀತಿದ್ದಾಳೆ. ಅವಳಿಗೆ ಇಷ್ಟೊಂದು ಆನಂದ ಆಗಿದೆ. ಅವಳಿಗೆ ಮಗಳು ತಪ್ಪಿಕೊಳ್ಳೋಕೆ ಆಗಲಿಲ್ಲವಂತೆ ಆ ಸಂತೋಷದಲ್ಲಿ, ಕಣ್ಣೀರು ಸುರ್ಕೊಂಡು ನಂಗೆ ಎದ್ಬಿಟ್ಟಂತೆ. ನೀನು ಮಾತಾಡ್ತಿದ್ಯಾ ಮಗಳೇ ಅಂದಾಗ, ಯಾಕಮ್ಮ ನಾನು ಮಾತಾಡೋ ತಪ್ಪ ಅಂತ ಮಗಳು ಹೇಳ್ತಾಳೆ 22 ವರ್ಷ ಆದಮೇಲೆ. ಅದಾದ್ಮೇಲೆ ಮಗಳು ಸಾಮಾನ್ಯವಾಗಿದ್ದಾಳೆ, ಅವಳ ಮದುವೆನೂ ಆಗುತ್ತೆ 40 ವರ್ಷ ಆದಮೇಲೆ. ಇದು ಕೋಮಾದ ಒಂದು ಸ್ಪೆಷಾಲಿಟಿ. ಸತ್ತೋಗ್ಬಿಟ್ರು, ಇನ್ನೇನು ಅವರಲ್ಲಿ ಇಲ್ಲ, ಜೀವವೇ ಇಲ್ಲ ಅನ್ನೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆ ಎದ್ದು ಬರ್ತಾನೆ ಲಕ್ಷ್ಮಣನಿಗಾಗಿದ್ದಾಗೆ. ಅದಕ್ಕೋಸ್ಕರ ಬಹುಶಃ ಸಂಜೀವಿನಿ ಅನ್ನೋದು ಮೂರ್ಛೆಯಿಂದ ಲಕ್ಷ್ಮಣನ ಆಚೆ ತಂದಿರ್ಲಿಕ್ಕಿಲ್ಲ, ಬಹುಶಃ ಕೋಮಾ ಅಂತ ಒಂದು ಸ್ಥಿತಿಯಿಂದ ಆಚೆ ತಂದಿರಬೇಕು. ಯಾಕೆ ಕೋಮ ಹೋದ? ಕೋಮ ಹೋಗೋ ಸಾಮಾನ್ಯವಾಗಿ ಒಂದು ವಿಷದಿಂದ ಅಥವಾ ಯಾವುದೋ ಒಂದು ಶಾಕಿಂದ. ಅವನಿಗೆ ವಿಷದ ಬಾಣ ತಗಲಿರುತ್ತೆ, ಹೀಟ್ ಮಿಸೈಲ್ ಅಂತ ಹೇಳ್ತಾರೆ, ಅಥವಾ ಏನೋ ವಿಷದ ಬಾಣ ಅಂತ ಹೇಳ್ತಾರೆ, ಅಥವಾ ಉಷ್ಣದ ಬಾಣ ಅಂತ ಹೇಳ್ತಾರೆ ಲಕ್ಷ್ಮಣ ತಗಲಿ. ಯಾವುದೇ ಲೋಕದಲ್ಲಿ ಅವನೊಂದು ಶಾಕ್ ಆಗಿತ್ತು, ಆ ಶಾಕಿಂದ ಅವನು ನೆಕ್ಸ್ಟ್ ಡೇ ಆಚೆ ಬಂದ, ಬಹುಶಃ ಕೋಮ ಇರ್ಬೋದು. ಸೊ ಹಾಗಾಗಿ ಸಂಜೀವಿನಿ ತಂದಿದ್ದು ಕೂಡ ಒಂದು ಕೋಮಾಗೋಸ್ಕರ ಇರಬೇಕು. ಇದನ್ನ ಇಂಟರ್ಪ್ರಿಟ್ ಮಾಡದೆ ಯಾರೋ ಒಬ್ಬ ಫಾರಿನ್ ಅವರು ಆ ಕೋಮಾಯಿಂದ ಆಚೆ ತರ್ತಕ್ಕಂಥ ಶಕ್ತಿಗೆ ಸಂಜೀವಿಗೆ ಇರಬೇಕಾದ್ರೆ ನಾವು ಅದು ಇಟ್ಕೊಂಡ್ರೆ ಲಕ್ಷಾಂತರ ಡಾಲರ್ ಮಾಡ್ಬೋದು, ಮಿಲಿಯನ್ಸ್ ಆಫ್ ಡಾಲರ್ಸ್ ಮಾಡ್ಬೋದು ಅಂತ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಜೊತೆಗೆ ಮತ್ತೊಂದು ನೀವು ಇಲ್ಲಿ ಗಮನಿಸ್ಬೇಕು, ಒಂದು ಕೋಮಾ ಹೋದ ವ್ಯಕ್ತಿ ಫಿಸಿಯಲಾಜಿಕಲಿ ಬೆಳೀತಾದ್ರೂ ಮೆಂಟಲಿ ಬೆಳೆಯಲ್ಲ. ಒಂದು ರೀತಿ ಸೀಸ್ ಮಾಡ್ಬೋದು, ಅವರ ಲೈಫ್ನ ಸೀಸ್ ಮಾಡಿಬಿಟ್ಟು ಮತ್ತೆ ಅವ್ರು ವಾಪಸ್ ತರ್ಬೋದು. ಕಾಲ ನಿಂತಿರುತ್ತೆ, ವೆರಿ ವೆರಿ ಟ್ರೂ. ಅಂದರೆ ಯಾವನೋ ಒಬ್ಬ ಮಿಲಿಯನೇರ್, ನಾನು ಇವತ್ತು ಮಲ್ಲಿಗೆ 60 ವರ್ಷ ಆದ್ಮೇಲೆ ನಾನು ಮತ್ತೆ ಎದ್ದು ಬರಬೇಕು ಅಂತಂದರೆ ಆ ರೀತಿ ಔಷಧಿ ನಮಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಕತೆ ನಾನು ಬರೀ ಪ್ರಾರಂಭ ಮಾಡಿ. ಇದು ಅದರ ಹಿನ್ನೆಲೆ. ರಾಶಿ ಕಾಲದ ಬಗ್ಗೆ ಬಂದಿರೋ ಅಲ್ಲಿಯ ಬಗ್ಗೆ ಹೇಳ್ತಾ ಕಾಲನ ನಿಲ್ಲಿಸೋದು, ಇವರುಗಳು ಈ ಜಯ ವಿಜಯರು ಶಾಪಗ್ರಸ್ತರ ಆಗೋದು, ಕಾಲನ ಫಾಸ್ಟ್ ಮಾಡೋದು, ಮಾರ್ಕಂಡೆ ಏನಂತಾರು ಕಾಲನ ದೀರ್ಘ ಮಾಡೋದು, ಸುದೀರ್ಘ
ಅಲ್ಲೇ ಮಟ್ಟಿಗೆ ಅವಳಿಗೆ ಆ ಶಾಪಗ್ರಸ್ತರಾದ ಕ್ಷಣದಿಂದ ಶಾಪ ವಿಮುಕ್ತಿ ಆಗತಕ್ಕಂಥ ಕಾಲ ಅವಳ ಮಟ್ಟಿಗೆ ನಿಂತಿರುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಆ ಫಾರಿನವ್ರು ಎದುರು ಹುಡುಕೋಕ್ ಬರ್ತಾರೆ. ಅದು ಕಥೆಯ ಹಿನ್ನೆಲೆ. ನನ್ನ ದೃಷ್ಟಿನಲ್ಲಿ ಕಪಿಲಿಪಿ ಸಾರ ಅಂತ ಏನು ಮಹತ್ತರವಾದ ಕಥೆ ಅಲ್ಲ ನನ್ನ ದೃಷ್ಟಿನಲ್ಲಿ. ದಯವಿಟ್ಟು ಕ್ಷಮಿಸ್ಬೇಕು, ಕೆಲವು ಇಷ್ಟ ಆಗಿರ್ಬೋದು. ನನ್ನ ದೃಷ್ಟಿನಲ್ಲಿ ನಾನು ಬರೆದಿರೋ ಎಲ್ಲಾ ಕಾದಂಬರಿಗಳಲ್ಲಿ ಇವರಿಗೆ ಚಿತಾದಂತ ನನಗೆ ಬಹಳ ಇಷ್ಟ. ನಿಮ್ಗೆ ಯಾರು ಓದಿದ್ರೆ ಗೊತ್ತಿರುತ್ತೆ, ಚಿತಾದಂತದಲ್ಲಿ ಬುದ್ಧನ ಹಲ್ಲಿನ ಹಿನ್ನೆಲೆ ಇರ್ತಕ್ಕಂಥ ಕಾದಂಬರಿ ಅದು. ಅದಾದ ನಂತರ ಬರೆದಿದ್ದು ಮೂಕಧಾತು. ಮೂಕಧಾತು ನೀವು ಯಾರಾದರೂ ಓದಿದರೆ ಬಹುಶಃ ಅದನ್ನು ಮೋಸ್ಟ್ಲಿ ಗಮನಿಸಿರ್ತೀರ. ಮೂಕಧಾತುನಲ್ಲಿ ನಮ್ಮೆಲ್ಲರ ಮೂಲವಾಗಿರ್ತಕ್ಕಂಥ ಈ ಸ್ವಾರ್ಥಕ್ಕೆ ಆಧಾರ ಏನು, ಅದರ ಮೂಲ ಏನು, ನಾವ್ಯಾಕೆ ಎಲ್ಲರೂ ಸ್ವಾರ್ಥಿಗಳಾಗಿರ್ತೀವಿ, ನಾವು ಸ್ವಾರ್ಥಿಗಳಾಗದೇ ಇದ್ದರೆ ಏನಾಗ್ತಾ ಇತ್ತು. ಸಾಮಾನ್ಯವಾಗಿ ನಾವು ಹೇಳ್ತೀವಿ ನಾವು ಸ್ವಾರ್ಥಿಗಳಾಗ್ಬಿಡೋದು ಅಂತ. ಇದು ಒಂದು ರೀತಿಯ ದ್ವಂದ್ವ. ಧರ್ಮ ಹೇಳುತ್ತೆ ನಾವು ಸ್ವಾರ್ಥಿ ಆಗಬಾರ್ದು ಅಂತ. ಒಂದು ಕ್ಷಣ ಯೋಚನೆ ಮಾಡಿ, ಸ್ವಾರ್ಥ ಅಂದರೆ ಏನು? ನಾವೇನೋ ಒಂದು ಆಸೆ ಪಡೋದು, ನಮಗೇನೋ ಬೇಕು ನಾಳೆ ಅಂತ ಅನ್ನೋದು, ನಮಗೋಸ್ಕರ ಅದನ್ನ ಗಳಿಸ್ಕೊಳ್ಳೋದು. ನಾಳೆನ ನಾವು ಉತ್ತಮವಾಗಿಸ್ಬೇಕು ಅನ್ನೋ ಆಸೆ ಇಲ್ಲದೆ ಇದ್ದರೆ, ನಾಳೆ ನಾವು ಚೆನ್ನಾಗಿರಬೇಕು ಅನ್ನೋ ಆ ಸ್ವಾರ್ಥ ಇಲ್ಲದೆ ಇದ್ದರೆ ನಮ್ಮ ಯೋಜನಾ ಲಹರಿ ನಿಂತೋಗ್ಬಿಡೋದು. ನಮ್ಮ ಯೋಜನಾ ಲಹರಿ ನಿಂತೋದಾಗ ನಾವು ಪ್ರಾಣಿಗಳಂಗೆ ಆಗ್ಬಿಡ್ತೀವಿ, ನಮ್ಮ ನಾಗರಿಕತೆನೇ ಬೆಳೆಯಲ್ಲ. ನ್ಯೂಟನ್ ಕಂಡಿಡಿಯಲ್ಲ, ಐನ್ಸ್ಟೀನ್ ಕಂಡಿಡಿಯಲ್ಲ, ಅಥವಾ ಎಡಿ ಸಾಮಾನ್ಯ ಬಲ್ಬ್ ಕಂಡಿಡಿಯಲ್ಲ. ನಮ್ಮ ಎಲ್ಲ ಆವಿಷ್ಕಾರಗಳ ಹಿಂದೆ ನಾಳೆ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇದೆ. ಇವತ್ತು ನಾವೆಲ್ಲ ಇಲ್ಲಿ ಕೂತು ಮಾತಾಡ್ತಿರ್ಬೇಕಾದ್ರೆ ನಾಳೆ ನಮಗೆ ಚೆನ್ನಾಗಿದೆ, ಆ ನಾಳೆನ ಅನುಭವಿಸೋಣ ಅಂತ ನಾವು ಇವತ್ತಿನ ಬದುಕ್ತಾ ಇದ್ದೀವಿ. ಆ ಭಾವನೆ ಯಾವಾಗ ಸತ್ತು ಹೋಗ್ಬಿಡುತ್ತೋ ನಾವು ಪ್ರಾಣಿಗಳಾಗ್ಬಿಡ್ತೀವಿ, ಅಥವಾ ಸತ್ಯ ಹೋಗ್ಬಿಡ್ತೀವಿ. ಒಂದು ರೀತಿಯಲ್ಲಿ ನಮ್ಮ ಸಾಯೋ ಬದುಕು ಅವಶ್ಯಕತೆನೇ ಬರಲ್ಲ. ಆದರೆ ಬುದ್ಧ ಧರ್ಮದಲ್ಲಿ ಹೇಳೋದು ನಮಗೆ ಆಸೆ ಪಡಬಾರ್ದು, ಆಸೆ ಇರಬಾರ್ದು. ನನಗೆ ಇದೊಂದು ದ್ವಂದ್ವ ಕಾಣುತ್ತೆ. ನಾವು ಆಸೆ ಪಡಬಾರ್ದು ಅಂತ ಆಸೆನೇ ಬಿಟ್ಟರೆ ನಾವು ನಾಗರಿಕತೆ ಬೆಳೆಸೋಕ್ಕಾಗುತ್ತಾ? ಅದಕ್ಕೋಸ್ಕರ ಆಸೆ ಮತ್ತು ಸ್ವಾರ್ಥ ಬಹುಶಃ ನಮ್ಮೆಲ್ಲರ ಬದುಕಿಗೆ ನಾಗರಿಕತೆಗೆ ಮೂಲ. ಈ ಚರ್ಚೆನ ನಾನು ಮುಗ್ಗುದಾತಲ್ಲಿ ತರ ಪ್ರಯತ್ನ ಪಟ್ಟಿದ್ದೀನಿ. ಧರ್ಮಗಳು ಹೇಳಿರ್ತಕ್ಕಂಥ ತತ್ವಕ್ಕೂ, ನಮ್ಮ ನಿಜವಾಗಿ ನಮ್ಮ ಅಸ್ತಿತ್ವವಾಗಿರೋ ಈ ಆಸೆಗೂ ದ್ವಂದ್ವ ಉಂಟಾದಾಗ ನಾವು ಯಾವುದರ ಪರ ವಹಿಸ್ಬೇಕು, ಯಾವುದರ ಹಿಂದೆ ನಾವು ಹೋಗ್ಬೇಕು ಅನ್ನೋದು ಈ ಮುಗ್ಗುದಾತಲ್ಲಿ ಬಂದಿರತಕ್ಕಂಥ ಒಂದು ಚರ್ಚೆ. ಅಲ್ಲಿ ಪ್ರೊಫೆಸರ್ ಲೀ ಅಥವಾ ಒಬ್ಬ ಬಿಕ್ಕು ಬೌದ್ಧ ಬಿಕ್ಕು ಚೈನಾದಲ್ಲಿ ಒಂದು ಭಾಷಣ ಕೊಡ್ತಾನೆ. ಹೇಗೆ ನಾವೆಲ್ಲ ಕೂಡ ನಾವೇ ಆಸೆಗೆ ದಾಸರಾಗಿದ್ದೀವಿ, ಆ ದಾಸ್ಯವನ್ನ ನಾವು ತೆಗೆದು ಬಿಟ್ರೆ ಎಲ್ಲರೂ ಹೇಗೆ ಪ್ರಾಣಿಗಳಾಗ್ಬಿಡ್ತಾರೆ, ಹಾಗೆ ಇಡೀ ಪ್ರಪಂಚದಲ್ಲಿ ಎಲ್ಲರನ್ನು ಆಸೆಯಿಂದ ಮುಕ್ತರಾಗಿಸ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಪ್ರಾಣಿಗಳಾಗೋದ್ರಿಂದ ಅವ್ರ ಮೇಲೆ ನಾವು ಹೇಗೆ ಅಧಿಕಾರ ಸಾಗಿಸಿ ನಾನೊಬ್ಬನೇ ಹಿಟ್ಲರ್ ಆಗ್ಬೋದು ಅಂತ ಅವನಲ್ಲಿ ಆ ಕಥೆಯಲ್ಲಿ ಅಧಿಕಾರ ಸ್ಥಾಪನೆಗೋಸ್ಕರ ಒದ್ದಾಡ್ತಾರೆ. ಅದನ್ನ ಆಧಾರವಾಗಿಟ್ಕೊಂಡು ಮುಗ್ಗುದಾತು ಬರ್ತದೆ. ನನಗೆ ನನ್ನ ವೈಯಕ್ತಿಕ ವಾಗಿ ಯೋಚನೆ ಮಾಡೋದಂತಂದ್ರೆ ಈ ಚಿತಾದಂತ ಮತ್ತು ಮುಗ್ಗುದಾತು ನಾನು ಈವರೆಗೆ ಬರೆದಿರೋ ಎಲ್ಲ ಕಾದಂಬರಿಗಳು ನನಗೆ ಬಹಳ ಇಷ್ಟ. ನನಗೆ ಈ ಪ್ರಶ್ನೆ ಯಾಕೋ ಇಲ್ಲ, ನಿಜ ಈ ಪ್ರಶ್ನೆ ಬಹಳ ಜನ ಕೇಳಿದ್ದಾರೆ. ಆದ್ರೆ ಈ ಪ್ರಶ್ನೆಗೆ ನನಗೆ ಒಂದು ಆಶ್ಚರ್ಯ ಹೋಗ್ತದೆ. ಇತಿಹಾಸದಲ್ಲಿ ಇಂಟ್ರೆಸ್ಟ್ ಇಲ್ದಿರೋರು ಇದ್ದಾರಾ ನಮ್ಮಲ್ಲಿ? ನಮ್ಗೆ ಇಂಥದ್ದು ಇಂಟ್ರೆಸ್ಟ್ ಇಲ್ದಿರೋಕ್ ಸಾಧ್ಯನಾ ಅಂತ ನಂಗೆ ಅನ್ಸ್ಬಿಡುತ್ತೆ. ಬಹುಶಃ ನಮ್ಮ ಮೇಷ್ಟ್ರಿಗಳ ನಮ್ಮ ಅಂತ ಮೇಷ್ಟ್ರಿ ಕೊಡಿದಿರೋ ದುರದೃಷ್ಟ ಅಂತ ಕಾಣುತ್ತೆ. ಭಾರತೀಯರಿಗೆ ಅವರಂದಾಗೆ ಇತಿಹಾಸ ಪ್ರಜ್ಞೆ ಇಲ್ಲ. ದಾಖಲಿಸಬೇಕು ಇದನ್ನ ಮೊದಲಿಂದ ಕ್ರೋನಲಾಜಿಕಲಿ ಮಾಡ್ಕೊಂಡ್ಬರ್ಬೇಕು. ಮೇಡಮ್, ಇದು ಬಹುಶಃ ಅಷ್ಟು ಸರಿ ಇಲ್ಲ ಅಂತ ನಾನು ಅನ್ಕೊಂತೀನಿ. ನಮ್ಮ ಅನಿಸಿಕೆ, ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಗ್ರೀಕ್ ಅಲ್ಲಾಗ್ಲಿ ಅಥವಾ ವೆಸ್ಟರ್ನ್ ಕಲ್ಚರ್ಸ್ ಅಲ್ಲಾಗ್ಲಿ ಆ ಇತಿಹಾಸವನ್ನೆಲ್ಲ ಬರೆದಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಆ ಅಭಿರುಚಿ ಇದೆ, ನಮ್ಮಲ್ಲಿ ಇತಿಹಾಸದ ಮೇಲೆ ಅಭಿರುಚಿ ಇಲ್ಲ, ನಾವು ಇತಿಹಾಸವನ್ನು ಇಟ್ಕೊಂಡಿಲ್ಲ ಅಂತ ಹೇಳ್ತೀವಿ. ಬಹುಶಃ ಅದು ಅಷ್ಟು ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಉದಾಹರಣೆಗೆ ಅಶೋಕನ ಎಡಿಕ್ಷ್ ತಗೊಳ್ಳಿ. ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲೇ ಅಶೋಕ ಎಡಿಕ್ಷ್ನ ಬರೆದಿಟ್ಟಿದ್ದಾನೆ. ಅಂದರೆ ಆವಾಗಲೇ ಇತಿಹಾಸವನ್ನು ದಾಖಲೆ ಮಾಡೋಕ್ಕೆ ಹೋಗಿದ್ದಾನೆ. ಅದಕ್ಕೆ ಹಿಂದೆ ಯಾಕಿರಲಿಲ್ಲ? ಲಿಪಿ ಇರಲಿಲ್ಲ ನೋಡಿ. ಇತಿಹಾಸವನ್ನು ದಾಖಲೆ ಮಾಡಬೇಕಾದ್ರೆ ನಮಗೊಂದು ಲಿಪಿ ಬೇಕು. ಮಾತುಗಳಲ್ಲಿ ಹೇಳ್ಬೋದು, ಆದರೆ ಮಾತುಗಳು ಮರ್ತೋಗುತ್ತೆ. ಲಿಪಿಯಲ್ಲಿ ಅದು ಭದ್ರವಾಗಿ ಏನೋ ಶೇಖರಣೆ ಆಗಿರುತ್ತೆ. ಅಶೋಕನ ಕಾಲದಿಂದ ನಾವು ಅದನ್ನು ಗಮನಿಸ್ತೀವಿ. ಅದಾದಮೇಲೆ ಶಾಸನಗಳಿದ್ದಾವೆ, ಏನೋ ತಾಳೆಗರಿಗಳಿದ್ದಾವೆ,
ಇತಿಹಾಸದಲ್ಲಿ ನಮ್ಮ ಭಾರತೀಯರು ಪೂರ್ ಅಂತ ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ, ಆದರೆ ನಾನು ಅದನ್ನು ನಂಬಲ್ಲ. ಇನ್ನು ಮಕ್ಕೆ ಪಾಶ್ಚಾತ್ಯ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತೀವಿ. ಪಾಶ್ಚಾತ್ಯರು ಕೂಡ ಈ ರೀತಿಯ ಚರಿತ್ರೆಯಲ್ಲಿ ಇಂಟ್ರೆಸ್ಟ್ ತೋರಿಸೋದು, ಅಲ್ಲೂ ಕೂಡ ಲಿಪಿ ಬಂದ ಮೇಲೆ, ಲಿಪಿ ಬರೋದಕ್ಕೆ ಮುಂಚೆ ಅವ್ರದ್ದು. ಹಾಗೆ ನೋಡಿದ್ರೆ ನಾನು ಹೇಳ್ತೀನಿ, ವೇದಗಳಲ್ಲಿ ಕೂಡ ನಮ್ಮ ಚರಿತ್ರೆ ಬರೆದಿಟ್ಟಿದ್ದಾರೆ. ಏನೋ ದಶರಾಜರು ಯುದ್ಧಾಡಿದ್ದು ಅಥವಾ ಇಂದ್ರ ಪುರುಗಳನ್ನ ಗೆದ್ದಿದ್ದು, ಇದೆಲ್ಲ ಇತಿಹಾಸನೇ. ವೇದ ಕಾಲದ ಸಮಕಾಲೀನವಾದ ಯಾವುದೇ ಒಂದು ಇತಿಹಾಸ ನಮಗೆ ಪಾಶ್ಚಾತ್ಯದಲ್ಲಿ ತೋರಿಸ್ಬಿಡಿ, ಇಲ್ಲ. ಕ್ರಿಸ್ತ ಪೂರ್ವ 4,000 ವರ್ಷಗಳಲ್ಲಿ ಇರತಕ್ಕಂಥ ಇತಿಹಾಸ ನಮ್ಮಲ್ಲಿ ಬರೆದಿರತಕ್ಕಂಥ ಇತಿಹಾಸ ಅದು ತಪ್ಪಿರ್ಬೋದು, ಹೆಚ್ಚು ಕಮ್ಮಿ ಇರ್ಬೋದು. ಯಾಕಂದ್ರೆ ಆಗಿನ ಕಾಲಕ್ಕೆ ತಕ್ಕಂಗೆ ಆ ಭಾಷೆಯಲ್ಲಿ ಆ ಚೌಕಟ್ಟಿನಲ್ಲಿ ಬಂದಿದ್ದಾರೆ. 4,000 ವರ್ಷಗಳ ಹಿಂದೆ ಪಾಶ್ಚಾತ್ಯರಲ್ಲಿ ಇತಿಹಾಸ ಬರೆದಿಟ್ಟಿರತಕ್ಕಂಥ ಒಂದು, ಅಂದರೆ ಅವಾಗೆಲ್ಲರೂ ಬರೆಯೋಕ್ಕೆ ಸಾಧ್ಯವಿರಲಿಲ್ಲ, ಓರಲ್ಲೇ ಆಗಲಿ, ಓರಲ್ಲಿ ಇರತಕ್ಕಂಥ ಒಂದು ಪುರಾವೆ ಕೊಡ್ಬಿಡಿ ನನಗೆ, ಇಲ್ಲ. ಯಾಕೆಂದರೆ ಅವರಲ್ಲಿ ವೇದಗಳಲ್ಲಿ ನಮ್ಮಲ್ಲಿ ಬಂದ ಆ ಮೌಖಿಕ ಮೌಖಿಕ ಆ ಸಂಸ್ಕೃತಿ ಕೂಡ ಅವರಲ್ಲಿ ಇರಲಿಲ್ಲ, ನಮ್ಮಲ್ಲಿ ಇತ್ತು, ಅದು ಬೆಳಕು ಬಂದಿದೆ. ಹಾಗಾಗಿ ಭಾರತೀಯರಿಗೆ ಇತಿಹಾಸದ ಅಭಿರುಚಿ ಇರಲಿಲ್ಲ ಅಂತ ಅನ್ನೋದು ಬಹುಶಃ ಒಂದು ತಪ್ಪು ಕಲ್ಪನೆ ಅಂತ ನನ್ನ ಅನಿಸಿಕೆ. ಬೇಕಾದಷ್ಟು ಸಿಗುತ್ತೆ, ನಾವು ಹುಡುಕ್ಬೇಕಷ್ಟೇ. ಇದು ಪ್ರಾರಂಭ ಆಗಿರೋದು ಸುಮಾರು ಕ್ರಿಸ್ತಪೂರ್ವ 4 ಶತಮಾನದಿಂದ. ನೀವೇನಾದರೂ ಕನಕ ಮುಸುಕು ಓದಿದ್ರೆ ಗಮನಿಸಿರ್ತೀರಾ, ಅಲ್ಲಿ ಶಾಂತಲೆ ಯಾಕೆ ಸತ್ಲು ಅನ್ನೋದ್ರ ಬಗ್ಗೆ ನಾನು ಬೇರೆ ವ್ಯಾಖ್ಯಾನನೆ ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ನಾನು ಕೇಳೋದು, ನೀವು ಇತಿಹಾಸವನ್ನು ತಿರಿಸ್ತಾ ಇಲ್ವಾ ಅಂತ. ಇತಿಹಾಸವನ್ನು ತಿರಿಸ್ತಾ ಇದ್ದೇನೆ ಅಂತ ನಾನು ಹೇಳಬೇಕಾದ್ರೆ, ನನಗೆ ಹೇಳಬೇಕಾದ್ರೆ ಮುಂಚೆ ಯಾರೋ ಬದ್ದದ ಇತಿಹಾಸ ಕರೆಕ್ಟು ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಪುರಾವೆ ಏನು? ಇಷ್ಟೇ ನನ್ನ ಪ್ರಶ್ನೆ. ಇತಿಹಾಸವನ್ನು ನಾವು ಯಾವತ್ತೂ ಏನು ಮಾಡ್ತೀವಿ, ಒಂದು 4-5 ಡಾಟ್ ಇದೆ, ಅದಕ್ಕೆ ಬೇಕಾದ ಚಿತ್ರ ಬರ್ಕೊತೀವಿ. ಅದೇ 4-5 ಡಾಟಿಂದ ಒಬ್ಬರು ಪ್ರಶ್ನೆ ಹಾಕ್ಬೋದು, ಇನ್ನೊಬ್ಬರು ಜಡ್ಡು ಬರೀಬೋದು. ಅದರಲ್ಲಿ ಯಾವುದು ಸತ್ಯ, ಪುರಾವೆ ಯಾವುದಕ್ಕೆ ಜಾಸ್ತಿ ಕೊಡ್ತೀವೋ ಅದು ಸತ್ಯ ಅಂತ ಅನ್ಕೋಬೋದು. ಆ ರೀತಿ ನಾನು ಪುರಾವೆಗಳನ್ನ ಕೊಡೋದ್ರಿಂದ ಬಹುಶಃ ನನ್ನ ಪ್ರಶ್ನೆ ಮಾಡಿ ನಾನು ಹೇಳೋದಂತೇನೆ, ನೀವು ಯಾರು ಸತ್ಯ ಅಂತ ಹೇಳಿದ್ರು ಅವ್ರನ್ನ ಪುರಾವೆ ಕೇಳಿ, ನಾನು ಪುರಾವೆ ನನ್ನ ಹತ್ರ ಇದೆ, ನಿಮಗೆ ಬಿಟ್ಟಿದ್ದು ಒಪ್ಕೊಳ್ಳೋದು ಬಿಟ್ಟು, ಇದು ನನ್ನ ಉತ್ತರ. ಮತ್ತೊಂದು ಪ್ರಶ್ನೆ ನನಗೆ ಸಾಮಾನ್ಯವಾಗಿ ಕೇಳೋದು ಅಂತಂದ್ರೆ, ನೀವು ಚರಿತ್ರೆಯನ್ನು ಅಷ್ಟು ಚೆನ್ನಾಗಿ ಬರೀತೀರಾ, ಅದರ ರೋಚಕತೆ ತುಂಬಿಸ್ಬಿಟ್ಟಿದ್ದೀರಾ, ಆ ರೋಚಕತೆಯಲ್ಲಿ ಚರಿತ್ರೆ ಮರೆತು ಬಿಡುತ್ತಲ್ಲ ಅಂತ. ನನಗೆ ಯಾಕೋ ಬಹಳ ಬೇಸರ ಆಗುತ್ತೆ ಪ್ರಶ್ನೆ ಕೇಳಿದರೆ. ರೋಚಕತೆಯನ್ನು ಕಥೆಯಲ್ಲಿ ತುಂಬೋದು ಒಂದು ಅಪರಾಧನ? ಎಸ್ಪೆಷಲಿ ನಮ್ಮ ಯುವ ಮನಸ್ಸುಗಳಿಗೆ, ಇಂಗ್ಲಿಷ್ ನಾವೆಲ್ಸ್ ಹಿಡ್ಕೊಂಡು ಹೋಗ್ತಾ ಇರೋ ಮನಸ್ಸುಗಳಿಗೆ, ನಮ್ಮ ಕನ್ನಡದ ಅಥವಾ ಭಾರತದ ಅಥವಾ ನಮ್ಮ ಸುತ್ತಮುತ್ತಲಿನ ಚರಿತ್ರೆಯನ್ನು ಹೇಳಬೇಕು ಅನ್ನೋ ಸಮಯದಲ್ಲಿ ಅವರ ಮನಸ್ಸನ್ನು ಹಿಡ್ಕೊಳ್ಳಕ್ಕೆ ಒಂದಷ್ಟು ರೋಚಕತೆ ಹಾಕಿದ್ರೆ ತಪ್ಪ? ಕೆಲವು ಸಾಹಿತಿಗಳ ಏನೋ ಚರ್ಚೆನಲ್ಲಿ ನಾನು ಇದನ್ನು ಕೇಳಿದ್ದೀನಿ, ಏ ಗಣೇಶ ಏನೋ ಅದು ಏನೋ ಒಂದು ವೇಳೆ CID ಥರ ಬರೆದ್ಬಿಡ್ತಾರೆ, ಚರಿತ್ರೆ ಇಂಪಾರ್ಟೆಂಟ್, ರೋಚಕತೆ ಇಂಪಾರ್ಟೆಂಟ್ ಗೊತ್ತಾಗಲ್ಲ. ನನಗೆ ಭಾಳ ನೋವಾಗುತ್ತೆ ಅಂದ್ಕೊಂಡ್ರೆ. ಯಾರೇ ಆಗಲಿ ನನ್ನನ್ನು ಒಬ್ಬ ಸಾಹಿತ್ಯವಾಗಿ ನೋಡ್ಬೇಕಂತ ನಾನು ಹೇಳ್ತಾ ಇಲ್ಲ, ಆದರೆ ಬರೆಯುವ ಒಂದು ಕ್ರಮದಲ್ಲಿ ರೋಚಕತೆ ಇರಬಾರದು ಅಂತಂದ್ರೆ ನನಗೆ ಯಾಕೋ ಆಶ್ಚರ್ಯವಾಗಿ ಕಾಣುತ್ತೆ, ದುಃಖಕರವೂ ಅನ್ಸುತ್ತೆ. ಯಾರಾದ್ರೂ ಅಂತ ಇದೆ, ಯಾರೋ ಒಬ್ರು ಕನ್ನಡ ಪುಟದಲ್ಲಿ ಬರೆಯಿದ್ರು ಕೂಡ ನನಗೆ ರೋಚಕತೆಯ ಸೋಗಿನಲ್ಲಿ ಕಳೆದು ಹೋದ ಚರಿತ್ರೆ ಅಂತ. ಅವ್ರು ಕಳೆದು ಹೋದ ಚರಿತ್ರೆ ಅಂತ ಹೇಳ್ಬೇಕಾದ್ರೆ ಚರಿತ್ರೆ ಗಮನಿಸಿದ್ದಾರೆ ಅವರಲ್ಲಿ, ಅದು ಕಳೆದು ಹೋಗಿಲ್ಲ ಆಕ್ಚುಲ್ ಆಗಿ, ಆದರೆ ಅವ್ರು ಕಳೆದು ಹೋಗಿ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೋಸ್ಕರ ಆ ರೀತಿ ಟೈಟ್ಲ್ ಕೊಟ್ಟಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಸ್ವಲ್ಪ ಬೇಸರ ತರುತ್ತೆ. ಬಟ್ ಆದರೆ ಯಾರೋ ಹೇಳ್ತಾರೆ ಅಂತ ನಾವು ಬರೆಯೋಕೆ ಮಾತ್ರ, ನನ್ನ ದೃಷ್ಟಿನಲ್ಲಿ ಯಾರೋ ಹೇಳ್ತಾರೆ ಅಂತ ಬರೆಯೋಕೆ ಹೋಗ್ಬಾರ್ದು. ಅದು ಯಾರೇ ಆಗಲಿ ನನ್ನ ದೃಷ್ಟಿನಲ್ಲಿ, ಅದು ನಮಗೆ ಇಷ್ಟ ಬಂದಂಗೆ ನಾವು ಬರ್ಕೋಬೇಕು. ಇಷ್ಟು ಜನ ಇಷ್ಟಪಟ್ರೆ ಇಷ್ಟಪಡ್ತಾರೆ, ಇಲ್ಲ ಅಂತಂದ್ರೆ ನಮ್ಗೆ ದೂರ ಆಗ್ತಾ ಇರ್ತಾರೆ. ಸಾಕಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಪುರಾಣಗಳೆಲ್ಲ ಓದ್ಕೊಂಡು ಅದನ್ನು ಎಕ್ಸ್ಟೆನ್ಸಿವ್ ಸ್ಟಡಿ ಮಾಡಿ ಅಂತ ಅನ್ಸುತ್ತೆ. ಯಾವುದೇ ಟ್ರಾನ್ಸ್ಫಾರ್ಮ್ ಅವಾಗಿಂದ ಸರ್, ನಾನು ಇದನ್ನ ಯಾರೋ ಕೆಲವರೆಲ್ಲ ಓದಿರ್ತಾರೆ ಈಗಾಗಲೇ, ಅದಕ್ಕೋಸ್ಕರ ಹೇಳಕ್ ಇಷ್ಟಪಡಲಿಲ್ಲ. ನನ್ನ ಮೊದಲನೇ ಕನಕ ಮುಸುಕುವರ ಚರಿತ್ರೆ ಸ್ವಲ್ಪ ಹೇಳ್ಬಿಟ್ರೆ ನಿಮ್ಗೆ ಇದ್ರ ಬಹುಶಃ ಉತ್ತರ ಸಿಗುತ್ತೆ. ಒಮ್ಮೊಮ್ಮೆ ನಾನು ಹೆಂಡತಿ ಅದನ್ನೆಲ್ಲ ಹೇಳ್ಬೇಡ ಅಂತಂತೇನೆ, ಅದಕ್ಕೋಸ್ಕರ ಹೇಳಕ್ ಇಷ್ಟಪಡಲ್ಲ. ನಮ್ಮ ಮಿಸ್ಸಸ್ಸು ಒಬ್ಬ ಓಕೆ ಒರಿಗಾನ್ ಎಂದ ಒಬ್ಬ ಪ್ರೊಫೆಸರ್ ಬಂದಿದ್ರು, ಜೊಹಾನ್ಸನ್ ಅಂತ. ಅವರು ಸೋಮನಾಥ್ಪುರದಲ್ಲಿ ಶಿಲಾಪಾಲಿಕೆಯ ಕೈಯಲ್ಲಿರ್ತಕ್ಕಂಥ 2 ಚಿತ್ರಗಳನ್ನು ನೋಡಿ, ಇದು ಮುಸುಕಿನ ಜೋಳ ಥರ ಇದೆ ಅಂತ ಹೇಳಿ, ಅದು ನೇಚರ್ ಅಂತ ಪ್ರಪಂಚದಲ್ಲೇ ಪ್ರಸಿದ್ಧವಾದ ವೈಜ್ಞಾನಿಕ ಪತ್ರಿಕೆ ಅದು, ಅದರ ಕವರ್ ಫೋಟೋದಲ್ಲಿ ಬಂತು. ಕವರ್ ಫೋಟೋದಲ್ಲಿ ಬರಬೇಕು ಅಂತಂದರೆ ವೆರಿ ಇಂಪ್ರೆಸಿವ್ ಪಾಯಿಂಟ್ ಅಂತ. ಭಾರತದಲ್ಲಿ 1268 ಮುಸುಕಿನ ಜೋಳದ ಚಿತ್ರ ಇದೆ ಅಂತ ಹೇಳಬೇಕಾದ್ರೆ, 1268 ಭಾರತದಲ್ಲಿ ಜೋಳ ಇತ್ತು ಅಂತ. ಆದರೆ ಸಾಮಾನ್ಯವಾಗಿ ಇಡೀ ವಿಜ್ಞಾನ ನಂಬಿರೋದೇನು ಅಂದರೆ, ಕೊಲಂಬಸ್ ಅಮೆರಿಕಾಗೆ ಹೋದ ನಂತರ ಮಾತ್ರ ಭಾರತಕ್ಕೆ ಮುಸುಕಿನ ಜೋಳ ಬಂತು ಅಂತ. ಅವನು ಹೋಗಿದ್ದು 1500 ಸಾವಿರದ 268 ಭಾರತದಲ್ಲಿ ಮುಸುಕಿನ ಜೋಳ ಇರೋಕ್ಕೆ ಹೇಗೆ ಸಾಧ್ಯ?
ಅವಾಗ ಆ ವಿಜ್ಞಾನಿ ಏನ್ ಹೇಳಿದ್ರು, ಬಹುಶಃ ಭಾರತಕ್ಕೂ ಅಮೆರಿಕಾಗೂ ಕೊಲಂಬಸ್ಗೂ ಮುನ್ನ ಸಾಗರೋತ್ತರ ಸಂಬಂಧ ಇತ್ತು ಅಂತಂದ. ಇದು ಯಾವ ರೀತಿ ಟ್ರಿಗರ್ ಆಯ್ತು ಅಂತಂದ್ರೆ, ಆ ಮುಸುಕಿನ ಜೋಳದ ಜೊತೆಗೆ ಜನ ಹುಡುಕ್ತಾ ಹೋದ್ರು ಎಷ್ಟೆಷ್ಟೋ ಎವಿಡೆನ್ಸ್. ಬುದ್ಧನ ಕಾಲದಲ್ಲೇನೆ ಮೆಕ್ಸಿಕೋದಲ್ಲಿ ಕೆಲವು ಏನೋ ಕುರುಹುಗಳು ಸಿಕ್ಕಿದಾವೆ, ಏನೋ ನಮ್ಮಿಂದ ಒಂದು ಹೊಡೆದು ಹೋಗಿದ್ದುದಕ್ಕೆಲ್ಲ. ಅಂದ್ರೆ ಕೊಲಂಬಸ್ಗೂ ಮುನ್ನ ಭಾರತ ಮತ್ತು ಅಮೆರಿಕದ ಮಧ್ಯೆ ಸಾಗರೋತ್ತರ ಸಂಬಂಧ ಇತ್ತು ಅಂತ ಬಹಳಷ್ಟು ರೀತಿಯಲ್ಲಿ ಗೊತ್ತಾಯ್ತು. ಉದಾಹರಣೆ ಮತ್ತೊಂದು ಹೇಳ್ತೀನಿ, ನಮ್ಮ ಭಾರತದವರ ಕರುಳಲ್ಲಿ ಒಂದು ಹುಳ ಇದೆ, ಪ್ಯಾರಾಸೈಟ್, ಒಂದು ಪರಾವಲಂಬಿ. ಮೆಕ್ಸಿಕೋದಲ್ಲಿ ಇರ್ತಕ್ಕಂಥ ಮೆಕ್ಸಿಕೋ ಜನರಲ್ಲೂ ಕೂಡ ಅದೇ ಹುಳ ಇದೆ. ಆ ಹುಳ ಏಷ್ಯಾ ಖಂಡದ್ದು ಅಂತ ಇಡೀ ವಿಜ್ಞಾನಕ್ಕೆ ಗೊತ್ತು. ಅದು ಸಾಗರದ ಮೂಲಕ ಹೋಗಿರಲೇಬೇಕು ಅಂತ ಒಂದು ವಾದ. ಯಾಕಂದ್ರೆ ಅದು ಮತ್ತೊಂದು ರೀತಿ, ನಾವು ಮನುಷ್ಯರು ಏನು ಭಾರತದಿಂದ ಅಮೆರಿಕಾಗೆ ಹೋಗ್ಬೇಕು ಅಂದ್ರೆ ರಷ್ಯಾದ ಕಡೆಯಿಂದ ಆ ಕೋಲ್ಡ್ ಕಂಟ್ರಿನಲ್ಲಿ ಕೆನಡಾಗೆ ಹೋಗಿ ಅಲ್ಲಿಂದ ಕೆಳಗಡೆ ಹೋಗಿರ್ಬೋದು. ಆದ್ರೆ ಈ ಹುಳ ಕೋಲ್ಡ್ ಅಲ್ಲಿ ಬದುಕಲ್ಲ, ಸತ್ತೋಗ್ಬಿಡುತ್ತೆ. ಅದಕ್ಕೆ ರಷ್ಯಾದವರಲ್ಲಿ ಈ ಹುಳ ಇಲ್ಲ, ರಷ್ಯಾ ಆಗ್ಲಿ ಯುರೋಪ್ ಆಗ್ಲಿ ಈ ಹುಳ ಇಲ್ಲ. ಸೊ ನೇರವಾಗಿ ಸೌತ್ ಮೆಕ್ಸಿಕೋಗೆ ಮುಟ್ಬೇಕಾದ್ರೆ ಇದು ಸಾಗರದ ಮೂಲಕ ಹೈ ಟೆಂಪರೇಚರ್ ಅಲ್ಲಿ ಹೋಗಿರ್ಬೇಕು ಅಂತ ಒಂದೊಂದು ಮತ್ತೊಂದು ವಾದ. ಇದಕ್ಕೆಲ್ಲ ಪ್ರಶ್ನೆಗಳಿದ್ದವು. ಈ ಮುಸುಕಿನ ಜೋಳ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತು. ಕೊಲಂಬಸ್ಗೂ ಮುನ್ನ ಭಾರತದವರು ಅಮೆರಿಕಾಗೆ ಹೋಗಿದ್ದರು, ಅಂದ್ರೆ ಕೊಲಂಬಸ್ ಮೊದಲು ಕಂಡಿಡಿದ್ರಲ್ಲ ಅಮೆರಿಕನ, ನಮ್ಮ ಭಾರತದವ್ರು ಯಾವಾಗಲೂ ಕಂಡಿಡಿದ್ದಾರೆ. ಅದಕ್ಕೆ ಇತ್ತೀಚೆಗೆ ಚೈನಾದಿಂದಲೂ ಬೇಕಾದಷ್ಟು ಪುರಾವೆ ಸಿಕ್ಕಿದೆ. ಚೈನಾದ ಕೆಲವು ಕಲ್ಲುಗಳು, ಪೆಟ್ರೋಲ್ ಇರ್ತಕ್ಕಂಥ, ಅಂದರೆ ಪೆಟ್ರೋಲ್ ಅಂತ ಕೆಮಿಕಲ್ಸ್ ಇರ್ತ ಕೆಲವು ಚೈನಾದ ಕಲ್ಲುಗಳು ಟ್ರಿನಿಡಾಡ್ ಟೊಬ್ಯಾಗೋದಲ್ಲಿ ಸಿಕ್ಕಿದ್ದಾವೆ ಒಂದು ದಡದಲ್ಲಿ. ಯಾವಾಗ 1500 ಕ್ರಿಸ್ತಪೂರ್ವ 1500ರಲ್ಲಿ, ಇವನು ಕ್ರಿಸ್ತಶಕ 1500ರಲ್ಲಿ ಹೋಗಿದ್ದು. ಸೊ ಭಾರತ ಮತ್ತು ಚೀನಾ ಅದಕ್ಕಿಂತ ಮುಂಚೆ ಅಮೆರಿಕಾಗೆ ಹೋಗಿತ್ತು ಅಂತ ಆ ಮುಸುಕಿನ ಜೋಳದಿಂದ ಗೊತ್ತಾಯ್ತು. ನಮ್ಮ ಮಿಸ್ಸಸ್ ಅದೇನ ತಗೊಂಡು ಒಂದು ಸ್ಟಡಿ ಮಾಡಿದ್ರು. ಅಲ್ಲಿ ಸೋಮನಾಥಪುರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು 122 ಆ ಮುಸುಕಿನ ಜೋಳದ ತೆನೆಗಳನ್ನೆಲ್ಲ, ಪ್ರತಿಯೊಂದನ್ನು ಆ ಬೀಜಗಳನ್ನೆಲ್ಲ ಉದ್ದ ಅಗಲ ಅವರ ಎತ್ತರ ಪ್ಲಸ್ ಎಷ್ಟು ಸಂಖ್ಯೆಗಳಿದ್ದಾವೆ ಇದನ್ನೆಲ್ಲ ಎಣಿಸಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮುಸುಕಿನ ಜೋಳದ ವಿವಿಧ ತಳಿಗಳನ್ನು ಒಟ್ಟಿಗೆ ಸೇರಿಸಿ ಈ ಮುಸುಕಿನ ಜೋಳ ಎಲ್ಲಾ ತಳಿಗಳೊಳಗಡೆ ಸೇರುತ್ತಾ ಅಂತ ಪ್ರಶ್ನೆ ಮಾಡಿ ವೈಜ್ಞಾನಿಕ ಒಂದು ವರ್ಷದಲ್ಲಿ ಇದು ಸೇರುತ್ತೆ, ಅಂದ್ರೆ ಬಹುಶಃ ಇದು ಮುಸುಕಿನ ಜೋಳ ಅಂತ. ಯಾಕಂದ್ರೆ ಕೆಲವರು ಪ್ರಶ್ನೆ ಮಾಡಿದ್ರು, ಕೊಲಂಬಸ್ಗೂ ಮುನ್ನ ಯಾರು ಭಾರತ ರೋಗ ಸಾಧ್ಯವಿಲ್ಲ, ಅದು ಮುಸುಕಿನ ಜೋಳನೇ ಅಲ್ಲ, ಇದೇನೋ ಬರೀ ಇಮ್ಯಾಜಿನೇಷನ್ ಇದು. ಸೊ ಇವಳು ವೈಜ್ಞಾನಿಕವಾಗಿ ಅದನ್ನು ತೋರಿಸಿದ್ವಿ. ಅದಾದ ನಂತರ ಇವಳು ಇಂಗ್ಲೆಂಡ್ಗೆ ಹೋದ್ಲು, ಎಡಿನ್ಬರ್ಗೆ MSc ಮಾಡೋಕೆ. ಅಷ್ಟೊತ್ತಿಗೆ ಒಂದಷ್ಟು ಪೇಪರ್ಸ್ ಮಾಡಿದ್ವಿ ನಾವು. ಅಲ್ಲೋಗಿ ಒಂದು 5-6 ತಿಂಗಳಿಗೆ ನನಗೊಂದು ಫೋನ್ ಬಂತು ಅವರ ಪ್ರೊಫೆಸರ್ ಇಂದ, ನಿಮ್ಮ ಮಿಸ್ಸಸ್ ಯಾಕೋ ತಲೆ ಕೆಡಿಸ್ಕೊಂಡಿದೆ ಹಳೆಯಲ್ಲಿ, ಶೀ ಇಸ್ ನಾಟ್ ವೆಲ್, ತಕ್ಷಣ ಬರ್ಬೇಕು ನೀನು ಅಂತ. ನನಗೆ ನನ್ನ ಹೆಂಡತಿ ಈಗಿದ್ದು ಹಾಗಿಲ್ಲ, ಸ್ವಲ್ಪ ಅವಾಗ ಆಕ್ಟಿವ್ ಆಗಿದ್ಲು. ಇನ್ಫ್ಯಾಕ್ಟ್ ಶೀ ಇಸ್ ಒನ್ ಗರ್ಲ್ ಹೂ ಕ್ರಾಸ್ ಸೈಲೆಂಟ್ ವ್ಯಾಲಿ ಫಾರ್ ದ ಫಸ್ಟ್ ಟೈಮ್ ಆಸ್ ಅ ಗರ್ಲ್ ಇನ್ ದಿ ಎಂಟೈರ್ ಕಂಟ್ರಿ. ಇನ್ಫ್ಯಾಕ್ಟ್ ಅವಳು ಎಷ್ಟು ಶಕ್ತಿವಂತ ಆಗಿದ್ಲು ಅಂದ್ರೆ ನನ್ನ ಕೂಡ ಬಲೆ ಹಾಕೊಂಡ್ಬಿಡ್ಲು ಅವಾಗ. ಅವಳು ಆ ಥರ ಯಾವುದಕ್ಕೂ ಎದುರ್ಕೊಳ್ಳೋಳಲ್ಲ, ಏನಾಗಿರ್ಬೋದು ಅಂತ. ನಾನು ವೀಸಾ ತಗೊಂಡು ತಕ್ಷಣ ಹೋಗ್ತಾ ಇರ್ಬೇಕಾದ್ರೆ ಸುಮಾರು 17 ಗಂಟೆಗಳ ಪ್ರಯಾಣ ಮಧ್ಯ ಎಲ್ಲ ಗ್ಯಾಪ್ ಅದನ್ನು ಆ ಉದ್ದಕ್ಕೂ ಯೋಚನೆ ಮಾಡ್ತಾ ಆವದು ಏನಾಗಿರ್ಬೋದು. ಇವಳು ಇನ್ಸಿಡೆಂಟ್ ಅಲ್ಲಿ ಅವಳು ವರ್ಕ್ ಮಾಡಿದಾಗ ಅವಳಗೊಂದಷ್ಟು ಪತ್ರ ಬಂದಿತ್ತು, ನೀವು ಸುಮ್ಮನೆ ಏನೇನೋ ಹೇಳ್ಕೋಬೇಡಿ ಅದು ಮೇಜ್ ಅಂತ ಹೇಳ್ಬಿಟ್ಟಂತ. ನಮ್ಮ ಏನೋ ಭಾರತದವರು ಯಾವುದೋ ಅಮೆರಿಕ ತೆನೆಯಲ್ಲಿ ಹಾಕೊಂಡಿರಲ್ಲ, ಇದು ಜೈನ ಕಲ್ಪವೃಕ್ಷ, ಇದು ಜೈನರಿಗೆ ಅವಮಾನ ಮಾಡ್ತಿದ್ದಾರೆ ನೀವು, ಹಾಗೆ ಲೆಟರ್ಸ್ ಎಲ್ಲ ಬಂದಿತ್ತು. ಸ್ವಲ್ಪ ಸ್ವಲ್ಪ ಎದುರುಕೋರಿಗೆ ಎದುರಿಸೋ ರೀತಿಯಲ್ಲಿ ಇದು ನನ್ನ ತಲೆಯಲ್ಲಿತ್ತು. ಇದ್ರ ಬಗ್ಗೆ ಏನಾದರೂ ಆಗಿರ್ಬೋದಾ ಅಲ್ಲಿ ಅಂತ ಸುಮ್ಮನೆ ಒಂದು ಸ್ವಲ್ಪ ನನ್ನ ಮೈಂಡ್ನ ಫ್ರೀಯಾಗಿ ಯೋಚನೆ ಮಾಡ್ತಾ ಬಿಟ್ಟೆ. ಫ್ಲೈಟ್ಲ್ಲಿ ಹೋಗ್ಬೇಕು ನನ್ನ ಕೆಲಸ ಇಲ್ಲವಲ್ಲ 17 ಗಂಟೆಗೆ ಕೂತ್ಕೊಂಡು. ಸೊ ಆವಾಗ ನನಗೆ ಆ ಕತೆ ಬೆಳ್ಕೊಂಡು ಬಂತು, ಈಗ ಬರೆದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ. ಇದು 1991ರಲ್ಲಿ ಅದು ಹಾಗೆ ಮರೆತು ಬಿಟ್ಟಿದೆ ನಾನು ಅದನ್ನು. ಅವಾಗ ಆ ಕತೆ ಜ್ಞಾಪಕ ಬರೋದು, ಚೆನ್ನಾಗಿದೆ ಬರೀಬೋದು ಅಂತ ಅನ್ಸೋದು. ಬಟ್ ನಾನು ಏನು ಬರೆದಿರಲಿಲ್ಲ, PUC ಆದ್ಮೇಲೆ ನಾನು ಕನ್ನಡ ಬರೆದಿರಲಿಲ್ಲ, ಸುಮಾರು 30 ವರ್ಷ ಆಗಿತ್ತು. 2005ರಲ್ಲಿ ನಾನು ಡಾವಿನ್ಸಿ ಕೋಡ್ ತಗೊಂಡೆ, ಡ್ಯಾನ್ ಬ್ರೌನ್, ಯಾವುದೋ ಒಂದು ಏರ್ಪೋರ್ಟಲ್ಲಿ ಸಿಕ್ತು, ತಗೊಂಡು ಓದ್ತಾ ಇದ್ದೆ. ಅದು ಓದ್ತಾ ಇದ್ದಾಗೆ ಪ್ರತಿ ಪೇಜಲ್ಲೂ ನನಗೆ ನಾನೇ ಕೆನ್ನೆ ಹೊಡ್ಕೊಂಡಂಗೆ ಆಗ್ತಾ ಇತ್ತು. ಅದೇ ರೀತಿಯ ಕತೆ ನನ್ನಲ್ಲಿದೆ, ನಾನು ಬರದೇ ಇಲ್ಲ, ಯಾರೋ ಬರೆದಿದ್ದಾರೆ. ಈಗ ಅದು ಇಡೀ ಪ್ರಪಂಚ ಪ್ರಸಿದ್ಧಿ ಆಗಿದೆ. ಜೊತೆಗೆ ಅದು ಯಾವುದೋ ಫಾರಿನ್ ಕತೆ, ನಮ್ಮಲ್ಲಿ ನಮ್ಮದೇ ಕತೆ, ಜೈನ ಕತೆ, ಸೋಮನಾಥಪುರದ ಕತೆ, ಏನೋ ಜೈನ ರಾಜ ಯಾರು ಕನಕ ಮುಸ್ಕಲ್ ಬರೋದು, ನಮ್ಮ ವಿಷ್ಣುವರ್ಧನ್ ಅಥವಾ ಬಿಟ್ಟಿದೇವ, ಇವರೆಲ್ಲರ ಕತೆ. ಇಷ್ಟೊಂದು ಅದ್ಭುತವಾಗಿ ನಮ್ಮ ಸುತ್ತಾನೇ ಇಂಥ ಕತೆಗಳಿದ್ದಾವಲ್ಲ, ನಾವ್ಯಾಕೆ ಫಾರಿನ್ನವ್ರದ್ದು ಮಾತ್ರ ಮೆಚ್ಕೊಂತೀವಿ ಅಂತ 2006ರಲ್ಲಿ ನಾನು ಸ್ವಲ್ಪ ಬರೆಯಕ್ಕೆ ಶುರು ಮಾಡಿದೆ. ಇಂಗ್ಲೀಷಲ್ಲಿ ಬರೆಯಕ್ಕೆ ಶುರು ಮಾಡಿದೆ ನಾನು.
ಇಂಗ್ಲೀಷಲ್ಲಿ ಒಂದು 50 ಪೇಜ್ ಬರೆದಾದ್ಮೇಲೆ ನನ್ನ ಪ್ರಶ್ನೆ ಹುಟ್ಕೊಂತು, ನಾನು ಯಾರು ಬರಿತಾ ಇದ್ದೀನಿ, ಯಾವ್ದಾದ್ರು ಬರೋ ಕೋಡ್ಸ್ ಎಲ್ಲ ಕನ್ನಡದಲ್ಲಿ ಬರೀಬೇಕು, ಆದರೆ ಕತೆ ಇಂಗ್ಲೀಷಲ್ಲಿ. ಆ ಇಂಗ್ಲೀಷ್ ಅವ್ರು ನಮ್ಮ ಕನ್ನಡ ಕೋಡ್ ಅರ್ಥವಾಗುತ್ತಾ, ಯಾಕೋ ಇಷ್ಟ ಆಗಲಿಲ್ಲ, ಕೊನೆಗೆ ಇವ್ರು ಹೇಳಿದ್ರು ಕನ್ನಡದಲ್ಲಿ ಬರಿ ಅಂತ ಹೇಳ್ಬಿಟ್ಟು ಒಂದು 150 ಪೇಜ್ ಕನ್ನಡದಲ್ಲಿ ಬರೆದೆ. ಕನ್ನಡದಲ್ಲಿ ಬರೆದಾದ್ಮೇಲೆ ಒಂದು ಸಲ ರಾತ್ರಿ ನನ್ನ ಮಗಳು ಕತೆ ಹೇಳ್ತಾ ಇದ್ದೆ, ಇದನ್ನು ನಾನು ನಿಮ್ಗೆಲ್ರಿಗೂ ಹೇಳಲೇಬೇಕು. ಸುಮಾರು 10 ಗಂಟೆ ನನ್ನ ತಲೆಯಲ್ಲಿ ಮೂಡಿದ ಕತೆನ ನನ್ನ ಮಗಳಿಗೆ ಹೇಳೋಕೆ ಶುರು ಮಾಡಿದೆ. ಹೀಗಂತೆ ಅವಳಿಗೆ ನಾನು ಕತೆ ಅಂತ ಹೇಳಿಲ್ಲ ಮೊದಲು, ಮಗಳೇ ಈಗಾಯ್ತಂತೆ 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 ಕತೆ ಹೇಳ್ಕೊಂಡು ಹೋದೆ. 12 ಗಂಟೆ ಅವ್ರು ಕತೆ ಹೇಳಿದ್ದೀನಿ, ಇನ್ನೊಂದು ಅರ್ಧ ಬಂದಿದ್ದು ಅಷ್ಟೇ. ಮಲ್ಕೋ ಮಗಳೇ ಅವಾಗಿನ್ನೂ ಭಾಳ ಚಿಕ್ಕವಳವಳು, ಅವಳು 91 ಕೊಟ್ಟಿದ್ದು ಸುಮಾರು ಒಂದು 10 ವರ್ಷ 12 ವರ್ಷ. ಮಲ್ಕೋ ಮಗಳಂದ್ರೆ ಇಲ್ಲ ಬಾಜಿ ಕತೆ ಪೂರ್ತಿ ಹೇಳಿ ನಂಗೆ ಅಂತಂದು, ಇಲ್ಲ ಮಲ್ಕೋ ಮಗಳಂದ್ರೆ ಇಲ್ಲ ಬಿಡಲಿಲ್ಲ ಅವಳು. ಅವಳಿಗೆ ಎಷ್ಟು ಕುತೂಹಲ ಹುಟ್ಟುಬಿಟ್ಟಿತ್ತು ಅಂತಂದ್ರೆ ಆ ಕತೆ ಕೇಳಲೇಬೇಕು ಅಂತ ಅನಿಸ್ತು. ಸೊ ಸುಮಾರು 2 ಗಂಟೆವರೆಗೂ ಕತೆ ಹೇಳಿ ಮಲಗಿಸ್ದೆ. ಅವಳನ್ನ ಮಲಗಿಸ್ತಾ ಇರ್ಬೇಕಾದ್ರೆ ನಂಗೆ ಅನಿಸ್ತು, ನನ್ನ ಮಗಳಿಗೆ ಇಷ್ಟು ಕುತೂಹಲ ಹುಟ್ಟಬೇಕಾದ್ರೆ ಬಹುಶಃ ಬೇರೆ ಮಕ್ಕಳಿಗೂ ಹುಟ್ಟಬಹುದು ಅಂತ ಆ ಕತೆನ ಬರೆಯಕ್ಕೆ ಶುರು ಮಾಡಿದೆ. ತಲೆಯಲ್ಲಿ ಇದ್ದಿದ್ದು ಮಕ್ಕಳಾದರೂ ಕೂಡ ಅಂದರೆ ಓದೋರೆಲ್ಲ ಬೇರೆಯವರು ಇರ್ತಾರೆ ಅಂತ ಎವಿಡೆನ್ಸ್ಗಳನ್ನ ಕೊಡೋಕ್ಕೆ ಶುರು ಮಾಡಿದೆ. ಹೀಗೆ ಕನಕ ಮುಸುಕು ಹುಟ್ಕೊಂತು. ನಾನು ಹೇಳಿದಾಗ ನಾಗೇಶ್ ಹೆಗ್ಡೆ ಅವರು ಅದನ್ನು ಸುಧಾ ಪಬ್ಲಿಷ್ ಮಾಡಿದಾಗ ನನಗೆ ನಾಗೇಶ್ ಹೆಗ್ಡೆ ಅವರು ಒಪ್ಕೊಂಡಿದ್ದ ಆದ ಮೇಲೆ ಆಗಿದ್ದ ಮತ್ತೊಂದು ಖುಷಿ ಅಂದರೆ ಓದುಗರು ನನಗೆ ಕಳಿಸಿದ ಪತ್ರಗಳು ಅಥವಾ ಫೋನ್ ಮಾಡ್ತಾ ಇದ್ದಿದ್ದು ಸುಧಾದಲ್ಲಿ ಬರೆದಿದ್ದು ನಿಜವಾಗ್ಲೂ ಕೂಡ ನನ್ನ ಕತೆಯನ್ನು ಅಷ್ಟೊಂದು ಮೆಚ್ಕೊತಾರೆ ಅಂತ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ. ಒಂದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಒಬ್ಬ ಲೇಡಿ ಬರೆದಿದ್ದರು, ಸರ್ ಪ್ರತಿ ವಾರನೂ ನನ್ನ ಮಗ ಅವನಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಪ್ರತಿ ವಾರನೂ ನಿಮ್ಮ ಸುಧಾ ಬಂದ ತಕ್ಷಣ ಕತೆ ಓದಬೇಕು ಅಂತ ಹೇಳ್ತಾನೆ, ಅವನಿಗೆ ಪಾಠ ಎಲ್ಲ ಹೇಳ್ಕೊಟ್ಟಾದ್ಮೇಲೆ 11 ಗಂಟೆಗೆ ಕೂತ್ಕೊಂಡು ನಾನು ಕತೆ ಓದ್ತೀನಿ, ಬೇರೆ ಏನು ಓದಿದ್ರು ನಿದ್ದೆ ಮಾಡ್ಬಿಡ್ತಾನೆ ಅವನು, ಆದರೆ ನಿಮ್ಮ ಕತೆ ಓದ್ತಿರ್ಬೇಕಾದ್ರೆ ಎಚ್ಚೆತ್ಕೊಂಡು ಅಂತ ಕಂಡುಬಿಟ್ಕೊಂಡು ನೋಡ್ತಾನೆ. ಅವ್ನಿಗೆ ದುರದೃಷ್ಟ, ಅವನು 7ನೇ ಕ್ಲಾಸ್ 8ನೇ ಕ್ಲಾಸು, ಕನ್ನಡ ಓದೋಕೆ ಬರಲ್ಲ, ಆದರೆ ನಿಮ್ಮ ಕತೆ ಓದಿ ಕನ್ನಡ ಓದೋಕ್ಕೆ ಅವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ ಸರ್, ನಾನು ಇಂಗ್ಲೀಷ್ ಮೀಡಿಯಂಗೆ ಹಾಕಿದ್ದೆ ಅಂದರು. ನನಗೆ ನಿಜವಾಗ್ಲೂ ಅದು ನಿಜವಾದ ಸಕ್ಸಸ್ ಅಂತ ಅನಿಸ್ತು. ಒಬ್ಬ ಹುಡುಗ ಕತೆ ಓದೋಕ್ಕೆ ಕನ್ನಡ ಕಲಿತಾನೆ ಅಂತಂದರೆ ಐ ಥಾಟ್ ಐ ರಿಯಲಿ ಡನ್ ಎ ಗ್ರೇಟ್ ಜಾಬ್ ದ್ಯಾನ್ ರೈಟಿಂಗ್ ಎ ಸ್ಟೋರಿ ಇನ್ ಯುವರ್ ಸಂವನ್. ನಿನ್ನೆ ಒಂದು ಆದಷ್ಟು ಈ ರೀತಿ ಭಾಳ ಪತ್ರಗಳು ಬಂದಿದ್ದಾವೆ ನನಗೆ. ಒಮ್ಮೆ ನಾನು ಕಾಲಗರ್ಭ, ನೀವು ಯಾರು ನೋಡಿದರೂ ಗೊತ್ತಿಲ್ಲ, ಜನಸ್ತ್ರೀನಲ್ಲಿ ಕಾಲಗರ್ಭ ಅಂತ ಬರ್ತಾ ಇತ್ತು. ನನ್ನ ಕತೆಗಳು ನೋಡಿ ಅವರು ಅನಂತ್ ಶನಿವಾರ ಅವರು ನನ್ನ ಕರೆದು ಒಂದು ಪ್ರೋಗ್ರಾಮ್ ತೆಗೀರಿ ಅಂತಂದರು. ಅದು ತೆಗಿತಾ ಇರಬೇಕಾದ್ರೆ ಬೇಲೂರಲ್ಲೂ ಹಳೆ ಬಿಡಲ್ಲೂ ನಾವು ಅದನ್ನ ಶೂಟ್ ಮಾಡ್ತಾ ಇದ್ವಿ. ಇವರು ASI ಗೊತ್ತಲ್ಲ, ಪರ್ಮಿಷನ್ ಕೊಡಲ್ಲ, ಅಥವಾ ದೂರದಲ್ಲಿ ಇಟ್ಕೊಂಡು ಕದ್ದುಗಿದ್ದೇನೋ ಮಾಡ್ತಾ ಇದ್ವಿ. ಅವಾಗ ಯಾರೋ ಒಬ್ಬ ಹುಡುಗಿ, ಸುಮಾರು 22 ವರ್ಷದ ಹುಡುಗಿ ಬಂದು, ಸರ್ ನಾವು ನಿಮ್ಮ ಟ್ರಿಪ್ಪಲ್ಲೇ ಬಂದಿದ್ದೀವಿ ಸರ್ ಅಂತಂದರು. ಏನಮ್ಮ ನನ್ನ ಟ್ರಿಪ್ಪು ಅಂತಂದರೆ, ಸರ್ ನಮ್ಮದು ಕರಿಸಿರಿಯಾನ ಟ್ರಿಪ್ ಆಯಿತು, ಈಗ ಕನಕಮುಸ್ಕು ಟ್ರಿಪ್ ಮಾಡ್ತಾ ಇದೀವಿ ಸರ್ ಅಂದರು. ಸೊ ಆಮೇಲೆ ಗೊತ್ತಾಯಿತು ಅವರು ಕರಿಸಿರಿಯಾನ ಬಂದ್ಬಿಟ್ಟು ಕರಿಸಿರಿಯಾನದಲ್ಲಿ ಎಲ್ಲೆಲ್ಲಿ ನಾನು ಜಾಗ ಹೇಳಿದ್ದೆ ನಾನೆಲ್ಲ ಗುರುತು ಮಾಡಿಕೊಂಡು ಅವ್ರೊಂದು 8 ಜನ ಹುಡುಗರು ಹುಡುಗಿಯರು ಬೈಕ್ಗಳಲ್ಲಿ ಕಾರಲ್ಲಿ ಓಡಾಡ್ಕೊಂಬಂದಿದ್ರಂತೆ. ಅಲ್ಲಿ ಹೋಗಿ ಆ ಜಾಗಗಳು ನೋಡಿದಾಗ, ಕರಿಸಿರಿಯಾನ ನನ್ನ ತಲೆ ಇಟ್ಕೊಂಡು ನೋಡಿದಾಗ ಅವರಿಗೆ ಬಹಳ ಅದ್ಭುತವಾಗಿದ್ದಂತ ಕನಕ ಮುಸ್ಕು ಟ್ರಿಪ್ ಶುರು ಮಾಡಿದ್ರಂತೆ. ಸೊ ನನ್ನ ಕನಕ ಮುಸ್ಕುನಲ್ಲಿ ಬೇಲೂರು ಹಳೆ ಬಿಡಲು ಬರೋದ್ರಿಂದ ಸೊ ಈ ಟ್ರಿಪ್ ಶುರು ಮಾಡಿದ್ರು. ಸೊ ಹೀಗೆ ಕತೆ ಕಾದಂಬರಿ ನೇರವಾಗಿ ಅವರು ಮುಟ್ಟೋದಕ್ಕಿಂತ ಭಿನ್ನವಾಗಿ ಈ ರೀತಿಯ ಬೇಕಾದಷ್ಟು ಸೈಡ್ ಎಫೆಕ್ಟ್ಸ್ ಅಂತ ನಾನು ಕರಿಬೋದು. ಅದು ನನಗೆ ಭಾಳ ಖುಷಿ ಕೊಟ್ಟಿದೆ. ಜಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಒಂದು ಲೆಟರ್ ಬಂದಿತ್ತು, ನನ್ನ ಹೆಂಡತಿ ಹೇಳಿದೆ ತೊಗೊಂಬ ಅಂತ, ಬೇಕಾದ್ರೆ ಓದೋಣ ಇರಲಿ ಅಂತ. ಯಾರೊಬ್ಬ 7ನೇ ಕ್ಲಾಸು 8ನೇ ಕ್ಲಾಸ್ ಹುಡುಗ ಧಾರವಾಡದಿಂದ ಒಂದು ಲೆಟ್ರ್ ಬರೆದಿದ್ದ, ಒಂದಷ್ಟು ಪ್ರಶ್ನೆಗಳಿಗೆ ಕೇಳಿ ನನ್ನ ಕಂದವಸಿ ಚಿತಾದಂತ ಅಲ್ಲ ಕಂದವಸಿನ ಯಾವುದೋ ಒಂದೆರಡು ಕತೆ ಒಂದು ಪ್ರಶ್ನೆಗಳು ಬರೆದು ಕೊನೆಗೆ, ಸರ್ ನನಗೂ ಏನಾದರೂ ಬರೀಬೇಕು ಅಂತ ಆಸೆ, ನಿಮ್ಮಿಂದ ಭಾಳ ಇನ್ಫ್ಲೂಯೆನ್ಸ್ ಆಗಿ ಅಥವಾ ಇನ್ಸ್ಪೈರ್ ಆಗಿ ನಾನು ಪದ್ಯ ಬರೆದಿದ್ದೀನಿ ಅಂತ. ಆ ಪದ್ಯ ನಾವು ಕುತೂಹಲವಾಗಿ ಹೋದರೆ ಅವ್ನು ನನ್ನ ಮೇಲೇ ಪದ್ಯ ಬರೆದಿದ್ದ. ಸೊ ಹೀಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಪೀಪಲ್ ಆರ್ ಮೂಡ್ ಜಸ್ಟ್ ನಾಟ್ ಟು ರೀಡ್ ದ ಸ್ಟೋರೀಸ್ ಬಟ್ ಟು ಗೋ ಬಿಯಾಂಡ್ ದಟ್ ಅಂಡ್ ರೈಟ್ ಪೊಯಮ್ಸ್ ಗೋ ಟೂರ್ಸ್ ರೀಡ್ ಕನ್ನಡ. ಇದು ನನಗೆ ಬಹುಶಃ ಎಲ್ಲಕ್ಕೂ ಮಿಗಿಲಾದ ಸಂತೋಷ ತರ್ತಾ ಇದೆ. ಸೊ ಹಾಗೆ ನಾನು ಕತೆ ಬರೆಯ ಶುರು ಮಾಡಿದ್ದು ಒಂದು ರೀತಿ ನನ್ನ ಹೆಂಡತಿಯ ಒಂದು ಸಂಶೋಧನೆಯಿಂದ ಅಲ್ಲಿಂದ ಶುರುವಾಗಿದ್ದ ಹಾಗೆ. ಅದಕ್ಕೆ ನನ್ನ ಅಂಟುಜಾಡ್ಯ ಸರ್, ಅದು ವೈಜ್ಞಾನಿಕ ಅಂಟುಜಾಡ್ಯ. ನಾವು ಒಂದು ಪೇಪರ್ ಬರೀಬೇಕಾದ್ರೆ ನಿಮ್ಗೆ ಯಾವ್ದಾದ್ರೂ ಸೈನ್ಸ್ ಪೇಪರ್ ತಗೊಂಡು ನೋಡಿ, ಕೊನೆಗೆ ಒಂದಿಷ್ಟು ರೆಫರೆನ್ಸ್ ಅಂತ ಇರುತ್ತೆ, ಒಳಗಡೆ ಎಲ್ಲ ರೆಫರೆನ್ಸ್ ಕೋಟ್ ಮಾಡಿರ್ತಾರೆ. ಹೇಳಿದ್ನಲ್ಲ, ವಿಜ್ಞಾನಿಗಳು ಒಂಥರ ಫೈನಾನ್ಸ್ ಆಫೀಸರ್ಸ್ ಇರ್ತಂಗೆ, ಅವ್ರು ಯಾವುದನ್ನು ಕೂಡ ಎವಿಡೆನ್ಸ್ ಇಲ್ಲದೆ ಒಪ್ಕೊಳ್ಳಲ್ಲ. ಆ ಅಂಟುಜಾಡ್ಯ ನನ್ನಲ್ಲಿ ಇದ್ರಿಂದ ನಾನು ವಿಷ್ಣುವರ್ಧನ ಹಿಂಗೆ ಶಾಂತಲೇನ ಹೇಟ್ ಮಾಡ್ತಿದ್ದ, ಬಹುಶಃ ಲೈಕ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದೆ ಅಂತ ಇಟ್ಕೊಳ್ಳೋಣ. ಅದು ವಿರುದ್ಧವಾಗಿರುತ್ತೆ, ನಂಬಿಕೆ ವಿರುದ್ಧವಾಗಿರುತ್ತೆ, ನಾನು ಯಾಕೆ ನಂಬ್ತಾರೆ, ಅದಕ್ಕೊಂದು ಎವಿಡೆನ್ಸ್ ಕೊಡಬೇಕಲ್ಲ. ಸೊ ಎವಿಡೆನ್ಸ್ ಕೊಡ, ಎವಿಡೆನ್ಸ್ ಸಿಕ್ಕೇ ನಾನು ಅದನ್ನು ಬರೀತಾ ಇದ್ದೆ. ಸೊ ಎವಿಡೆನ್ಸ್ ಕೋಟು ಮಾಡ್ತಾ ಇದ್ದೆ.
ಹಾಗಾಗಿ ಆ ಸ್ಟೈಲ್ ಬದಲಾಯಿತು. ಬಟ್ ಅದು ನೀವು ನೆಕ್ಕಲ್ಲ ಅದನ್ನೇ ನಾನು ಹೆಂಗೆ ಹೇಳ್ಬೇಡಿ ಅಂತ ಹೇಳೋದು ಹೇಳ್ತೀನಿ ಮೇಡಮ್. ಇನ್ಫ್ಯಾಕ್ಟ್ ಆ ವಿಷಯನ ಕೂಡ ನನ್ನ ಕನಕು ಮುಸ್ಕಲ್ ತಂದಿದ್ದೀನಿ. ನನ್ನ ಮಗಳು ಆಗ ಕೇವಲ 1 ವರ್ಷದವಳು. ಅವಳು ಆ ಮಗುನ ನಮ್ಮ ತಂದೆ ಕೈಲಾಕಿ ಒಂದು ದಿವಸ ಅವರ ಹತ್ರ ಕಣ್ಣೀರು ಸುರಿಸ್ಕೊಂಡು ಹೇಳಿದ್ಲು, ನಾನು ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ಲ, ಇಂಗ್ಲೆಂಡ್ಗೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ಇವರೇ ನಿನಗೆ ತಂದೆ ತಾಯಿ ಎಲ್ಲನೂ, ಇವರೇ ನಿನಗೆ ಅಯ್ಯೋ ನೀವೇ ಇವ್ರ ತಂದೆ ತಾಯಿ ಎಲ್ಲ, ನನ್ನ ಮಗಳು ನೋಡ್ಕೊಳ್ಳಿ ಅಂತ ಹೋಗಿದ್ಲು. ಅಲ್ಲಿ ಹೋದ್ಮೇಲೆ ಅವಳು ಎಷ್ಟು ತೀರ್ಮಾನ ಮಾಡ್ಬಿಟ್ಟಿದ್ದಾಳೆ ಅಂತಂದ್ರೆ, ಏನೇ ಆಗಲಿ ನನ್ನ ಮಗಳು ನೆನೆಸ್ಕೋಬಾರದು, ನಾನು ಎಮ್ ಎಸ್ ಸಿ ಮುಗಿಸ್ಕೊಂಡೆ ವಾಪಸ್. ಅವಳು ಎಮ್ ಎಸ್ ಸಿ ಆಗಿದ್ದು ಇಲ್ಲೇ ಬಂದು, ಆದರೆ ಅವಳು ಬರೆದಿದ್ದ ಒಂದು ಪೇಪರ್ನ ಆಧಾರದ ಮೇಲೆ ಅವರು ಫೆಲೋಶಿಪ್ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ರು, ಅದಕ್ಕೋಸ್ಕರ ಹೋಗಿದ್ರು. ಅವಳು ಎಷ್ಟು ಮಗಳು ನೆನೆಸ್ಕೋಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದು ಅಂತಂದ್ರೆ, ಎಲ್ಲರಿಗೂ ನನ್ನ ಬಗ್ಗೆ ಮಾತಾಡ್ತಿದ್ದಂತೆ ಮಗಳ ಬಗ್ಗೆ ಮಾತಾಡಲಿಲ್ಲ. ಇದು ಒಳಗೆ ಮಗಳ ಬಗ್ಗೆ ಆಸೆನ ಅದುಮಿಟ್ಟು ಇಟ್ಟು ಇಟ್ಟು ಅವಳು ಡಿಪ್ರೆಸ್ ಆಗ್ಬಿಟ್ಟಿದ್ರು. ಅವರ ಪ್ರೊಫೆಸರ್ ನಾನು ಹೋದಾಗ ಹೇಳಿದ್ರು, ಅವರು ಡಿಪ್ರೆಸ್ ಆಗಿದ್ಲು, ನಾವು ಯಾಕೆ ಡಿಪ್ರೆಸ್ ಆಗಿದ್ರು ಅಂತೇಳ್ಬಿಟ್ಟಂತ ನಾವು ಏನೋ ಇನಿಬಿಷನ್ ಸ್ಪಿಟ್ ಹೋಗಿ ಚೆಕ್ ಮಾಡಿದ್ವಿ. 3 ಸೂಟ್ಕೇಸ್ ತುಂಬ ಮಗಳಿಗೆ ಡ್ರೆಸ್ಗಳು ಡಾಲ್ಗಳು ತಂದಿಟ್ಟಿದ್ದಾರೆ, ನಿಮಗೆ ಏನೂ ತಗೊಂಡಿಲ್ಲ, ಆದರೆ ಎಲ್ಲ ಟೈಮಲ್ಲೂ ಮಗಳ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಲ್ಲ, ಬಹುಶಃ ಅದು ಬಿಟ್ಕೊಂಡ್ಬಿಟ್ಟಿದ್ದಾಳೆ, ನೀವೇನಾದರೂ ವಾರ್ನ್ ಮಾಡಿದ್ರೆ ಅವಳನ್ನ ಮಗಳು ನೆನೆಸ್ಕೋಬೇಡ ಅಂತ ಹೇಳ್ಬಿಟ್ಟು. ಒಂದು ರೀತಿ ನಿಜ ಅದು, ಯಾಕಂದ್ರೆ ಅವಳು ಅಲ್ಲಿ ಹೋದ 1 ಮಂತ್ಸ್ಗೆ ನನಗೆ ಫೋನ್ ಮಾಡಿದ್ಲು, ನೀವು ಪುಣ್ಯ ಬನ್ನಿ